नमदु मेघराज मूवीस अंत प्रोडक्षन 2017 नल्ली नावु रिजिस्टर माड्कोंडिद्दे सर। ई मेघराज मूवी प्रोडक्षन नल्ली नानु फस्ट प्रोड्यूसर आगिद्दे। प्रोड्यूसर आद नंतर ನಂದ್ಯಾದಂತ ಒಂದು ಕತೆ ಇತ್ತು, ಒಂದು ಪೊಲಿಟಿಕಲ್ ಸಬ್ಜೆಕ್ಟ್ ಮಾಡಬೇಕಂತ. ಹಾಗಾಗಿ ಆ ಟೈಮಲ್ಲಿ ನಾನು ಒಬ್ಬರು ಡೈರೆಕ್ಟರ್ ಬೇಕು, ಆ ಕತೆಗೆ ಸೂಟ್ ಆಗೋಂಥದ್ದು ಯಾರೋ ಒಬ್ಬರು ಡೈರೆಕ್ಟರ್ ಬೇಕು ಅಂತ ನಾನು ಡೈರೆಕ್ಟರ್ನ ಹುಡುಕ್ತಾ ಇದ್ದೆ. ಇದ್ರ ಮಧ್ಯದಲ್ಲಿ ಸೋಸ್ಲೆ ಗಂಗಾಧರ್ ಅಂತ ಒಬ್ಬರು ಕತೆ ಕವನಗಳೆಲ್ಲ ಬರೀತಾರೆ, ಅವರು ನನಗೆ ಮಾವನ ಆಗಬೇಕು. ಅವ್ರ ಮೂಲಕ ಆರ್ ರಂಗನಾಥ್ ಅನ್ನೋ ಒಬ್ಬ ವ್ಯಕ್ತಿ ನನಗೆ ಪರಿಚಯ ಆಗ್ತಾರೆ. ಪರಿಚಯ ಮಾಡಿಕೊಟ್ಟು ಏನು ಹೇಳ್ತಾರೆ ಅಂದರೆ, ಇವರು ಒಂದು ಅರಿವು ಅನ್ನೋ ಒಂದು ಸಿನಿಮಾ ಕಂಪ್ಲೀಟ್ ಮಾಡಿದ್ದಾರೆ, ಕೂಗು ಅಂತ ಇನ್ನೊಂದು ಸಿನಿಮಾಗೆ ಡೈರೆಕ್ಷನ್ ಮಾಡ್ತಾಯಿದ್ದಾರೆ ಅಂತ. ನಾನು ಅವತ್ತಿನ ದಿನ ಕೇಳ್ತೀನಿ, ಸರ್ ನಿಮಗೆ ಡೈರೆಕ್ಟರ್ ಆಗಿರೋರಿಗೆ ನಿಮಗೆ ಏನು ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ಕಾರ್ಡ್ ಕೊಡ್ತಾರಲ್ಲ, ಯಾವ್ದಾದ್ರು ನೀವು ಡೈರೆಕ್ಟರ್ನ ಅದಕ್ಕೆ ಒಂದು ಐ ಡಿ ಕಾರ್ಡ್ ರೆಫರೆನ್ಸ್ ಏನಾರು ಇದೆಯಾ ಅಂತ. ಆ ವ್ಯಕ್ತಿಗೆ ಏನಂತ ಉತ್ತರ ಕೊಡ್ತಾನೆ ಅವತ್ತು ಅಂದರೆ, ಸರ್ ನಾನು ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ದೀನಿ, ಇನ್ನೂ ಒಂದು ಸಿನಿಮಾನ ಡೈರೆಕ್ಷನ್ ಮಾಡ್ತಾಯಿದ್ದೀನಿ, ನನಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ಯಾವುದೇ ರೀತಿ ನನಗೆ ಕಾರ್ಡ್ ನೆಸೆಸಿಟಿ ಇಲ್ಲ ಸರ್, ಅದು ನಾಮಕ ಅವಸ್ಥೆ ಕೊಡ್ತಾರೆ, ಅದು ಬೇಕೇ ಬೇಕು ಅನ್ನೋದು ಕಂಪಲ್ಸರಿ ಏನಿಲ್ಲ ಅನ್ನೋ ಒಂದು ಉತ್ತರ ನನ್ನ ಕೊಡ್ತಾರೆ. ಆಗ ಇದೇ ಮಾತನ್ನು ನಾನು ಮತ್ತೆ ಒಂದು ಸಲ ಕೇಳ್ತೀನಿ, ಹೌದು ಸರ್ ನನಗೆ ಕಾರ್ಡ್ ನೆಸೆಸಿಟಿ ಇಲ್ಲ, ನಾನು ಆಲ್ರೆಡಿ ಒಂದು ಸಿನಿಮಾ ಮಾಡಿಬಿಟ್ಟು ಡೈರೆಕ್ಟರ್ ಅಂತ ಅನ್ಸ್ಕೊಂಡಿದ್ದೀನಿ ಅಂತ ಹೇಳಿದಾಗ, ಸರಿ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಬ್ಯಾನರ್ ಆಗಿದ್ದರೆ ನನಗೆ ಇದು ಹೊಸದು, ಸಿನಿಮಾ ಲ್ಯಾಂಡೇ ಹೊಸದು, ಪ್ರೊಡ್ಯೂಸ್ ಮಾಡಿ ಪ್ರೊಡಕ್ಷನ್ ಮಾಡಬೇಕು, ಒಂದು ಒಳ್ಳೆ ಕತೆ ಇದೆ, ಆ ಕತೆಗೆ ತಕ್ಕಂತೆ ಒಂದು ಡೈರೆಕ್ಟರ್ ಬೇಕು, ತೆರೆ ಮೇಲೆ ಅದ್ಭುತವಾಗಿ ನನ್ನ ಇಮೇಜ್ಗೆ ನಾನೇನು ಅಂದ್ಕೊಂಡಿರ್ತೀನಿ ಸ್ಟೋರಿ ಆ ಇಮೇಜ್ಗೆ ಒಂದು ಸ್ಕ್ರೀನ್ ಪ್ಲೇ ಬರಬೇಕು ಅಂತ ಹೇಳ್ಬಿಟ್ಟು ನನ್ನ ಇಮ್ಯಾಜಿನಲ್ಲಿದ್ದಾಗ ಈ ವ್ಯಕ್ತಿಗೆ ನಾನು ಕತೆ ಹೇಳ್ತೀನಿ, ಈ ಥರ ಪೊಲಿಟಿಕಲ್ ಸಬ್ಜೆಕ್ಟ್ ಇದೆ, ಒಂದು ಮತದಾನದ ಮತ ಮಾಡೋದ ಬಗ್ಗೆ ವೋಟರ್ಸ್ಗೆ ಒಂದು ಒಳ್ಳೆ ಮೆಸೇಜ್ ಕೊಡೋ ಥರ ಒಂದು ಸಬ್ಜೆಕ್ಟ್ ಇದೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇದನ್ನು ಸ್ಟಾರ್ಟ್ ಮಾಡೋದು. ನಾವು ಲಾಸ್ಟು ಎಲೆಕ್ಷನ್ ಆಯ್ತಲ್ಲ ಸರ್, ಯಾವಾಗ 2017 ಅನ್ಸು 2017 18 ಅನ್ಸುತ್ತೆ, ಆ ಎಲೆಕ್ಷನ್ ಟೈಮ್ಗೆ ಈ ಸಿನಿಮಾ ರಿಲೀಸ್ ಆಗಬೇಕಿತ್ತು. ಯಾವಾಗ ಸರ್ ಎಲೆಕ್ಷನ್? 19 ಸಾರಿ ಸಾರಿ ಸರ್ ಏಯ್ಟೀನ್ ಇಲ್ಲ ವಿಧಾನಸಭೆ ಎಲೆಕ್ಷನ್ ಹೌದು 18 ಬರಬೇಕು ಅಂತ ಹೇಳಿದಾಗ ಇವ್ರೇನು ಹೇಳ್ತಾರೆ, ನಾವು ಮಾತುಕತೆ ಆಗಿದ್ದು 16-17. ಸರಿ ಅಪ್ಪ ಪ್ರಾಮಿಸ್ ಮಾಡ್ತಾರೆ ನನಗೆ, ನಾನು ಸಬ್ಜೆಕ್ಟಲ್ಲೇ ಹೇಳಿದ್ಮೇಲೆ ಇವರು ಡೀಟೇಲಾಗಿ ಬರ್ಕೊಂಡು ನನಗೆ ಒಂದು ಪ್ರಾಮಿಸ್ ಮಾಡ್ತಾರೆ, ಸರ್ 60 ಡೇಸಲ್ಲಿ ಶೂಟಿಂಗ್ ಕಂಪ್ಲೀಟ್ ಮಾಡಿ ಫಸ್ಟ್ ಪ್ರಿಂಟ್ ಕೊಡ್ತೀನಿ ತಮಗೆ, ಬಜೆಟ್ ಹಾಕೊಂಬನ್ನಿ ಅಂದಾಗ 2.5 ಕ್ರೋರ್ 2.25 ಕೋಟಿಗೆ ಬಜೆಟ್ ಹಾಕೊಂಬರ್ತಾರೆ, ಎಲ್ಲೆಲ್ಲಿ ಶೂಟಿಂಗ್ ಮಾಡ್ತೀರ ಅಂತ ಕೇಳಿದೆ. ಬ್ಯಾಂಗ್ಳೂರು, ಮೈಸೂರು, ಟೀನರ್ಶಿಪುರ, ಮಾಗಡಿ, ಮತ್ತು ಇನ್ನಾವುದಲ್ಲಿ ಮಾಡಿದ್ದು ಸರ್ ನೀವು? ಕುಣಿಗಲ್, ಈ ಕರ್ನಾಟಕ ಬೆಲ್ಟ್ ಒಳಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪ್ರಾಮಿಸ್ ಮಾಡಿ ಮಾತುಕತೆ ಆಗುತ್ತೆ. ಅವತ್ತೊಂದು ದಿನ ಇವರು ವಿನಯ್ ಅಂತ ಕೋ ಡೈರೆಕ್ಟ್ರು, ಇವರು ನನಗೆ ಪರಿಚಯ ಇರಲ್ಲ. ಸರಿ ಕಂಟಿನ್ಯೂ ಮಾಡೋದು ಹೇಗೆ ಅಂತ ಹೇಳಿದಾಗ ಈ ವ್ಯಕ್ತಿ ಏನು ಹೇಳ್ತಾರೆ, ನೀವು ಸರ್ ನೀವು ಹೊಸಬ್ರು ಸಿನಿಮಾಗೆ, ಹಾಗಾಗಿ ನಾನು ಹ್ಯಾಂಡಲ್ ಮಾಡ್ತೀನಿ ಆರ್ಟಿಸ್ಟ್ಗಳನ್ನ, ಟೆಕ್ನಿಷಿಯನ್ಸ್ನೆಲ್ಲ ನಾನೇ ಏರ್ಪಾಟ್ ಮಾಡ್ತೀನಿ, ಸಿನಿಮಕ್ಕೆ ಸಿನಿಮಾದು ಫಸ್ಟ್ ಪ್ರಿಂಟು ನಾನು ರೆಡಿ ಮಾಡಿ ನಿಮಗೆ ಕೊಡ್ತೀನಿ ವಿತ್ ಸೆನ್ಸಾರ್ ಕಾಪಿ, ನೀವು 2.25 ಕೋಟಿಗೆ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಭರವಸೆ ತಗೋತಾರೆ. ಸರಿ ನಾವು ಒಂದು ಫೈನ್ ಡೇ ಚೇತನ್ ಚಂದ್ರನ ಒಬ್ಬರ ಹೀರೋಗಳು, ಇವರು ನಮ್ಮ ಸಿನಿಮಾ ಹೀರೋ ಚೇತನ್ ಚಂದ್ರ ಅಂತೇಳಿ ಇವ್ರನ್ನ ಗುರುತಿಸ್ತಾರೆ. ನಾನು ಓಕೆ ಅಂತ ಹೇಳಿ ಮಾಡಿಬಿಟ್ಟು ಓಕೆ ಮಾಡಿದ್ಮೇಲೆ ಮತ್ತೆ ಎಲ್ಲ ಆರ್ಟಿಸ್ಟ್ ಲಿಸ್ಟ್ಗಳು ಕೊಡ್ತಾರೆ, ತುಂಬ ತುಂಬ ದೊಡ್ಡ ದೊಡ್ಡ ಆರ್ಟಿಸ್ಟ್ ಲಿಸ್ಟ್ ಇವ್ರು ಕೊಡ್ತಾರೆ. ನಾನು ಹೇಳ್ತೀನಿ ಇಷ್ಟು ದೊಡ್ಡ ಆರ್ಟಿಸ್ಟಲ್ಲಿ ಆರ್ಟಿಸ್ಟ್ಗಳನ್ನ ಇಟ್ಕೊಂಡು ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಅಂದರೆ, ನಾನು ಆ್ಯಸ್ ಎ ಡೈರೆಕ್ಟರ್ ನನಗೆ ಗೊತ್ತು ಸರ್ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಭರವಸೆ ಕೊಡ್ತಾರೆ. ನಾನು ಅದ್ರ ಮೇಲೆ ನಾನು ಬರ್ಡನ್ ತೊಗೊಳ್ಳಲ್ಲ, ಎಲ್ಲ ಬರ್ಡನ್ ಅವ್ರಿಗೆ ಬಿಡ್ತೀನಿ. ಎಲ್ಲ ಬರ್ಡನ್ ಅಂದ್ರೇನು, ಕಂಪ್ಲೀಟು ಆರ್ಟಿಸ್ಟು ಸೆಲೆಕ್ಷನ್ ಇವರೇ, ಟೆಕ್ನಿಷಿಯನ್ ಸೆಲೆಕ್ಷನ್ ಇವರೇ, ಮತ್ತು ಫಸ್ಟ್ ಪ್ರಿಂಟ್ ಕೊಡೋ ತನಕನೂ ಇವರೇ ಕಂಪ್ಲೀಟ್. ಈ ಒಂದು ಪ್ಯಾಕೇಜ್ ಥರ ಹೇಳ್ತಾರೆ, ನಾನು ಫೈನಾನ್ಷಿಯಲ್ ಮಾತ್ರ ಇವ್ರು ಹೇಳ್ದಂಗೆ ನಾನು ದುಡ್ಡು ಕೊಡಬೇಕು. ಇವರು ಸಿನಿಮಾ ಕಂಪ್ಲೀಟ್ ಮಾಡಿ ಫಸ್ಟ್ ಪ್ರಿಂಟ್ ಕೊಡೋ ಥರ ಮಾತುಕತೆಯಾಗಿ ಆಯಿತು. ನಾವು ಶೂಟಿಂಗ್ ಸ್ಟಾರ್ಟ್ ಮಾಡೋದು, ಶೂಟಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಈ ವ್ಯಕ್ತಿ 60 ಡೇಸಲ್ಲಿ 60 ದಿನದಲ್ಲಿ ಸಿನಿಮಾ ಕಂಪ್ಲೀಟ್ ಮಾಡಿ ಕೊಡ್ತೀನಿ ಅಂತ ಹೇಳಿದವರು. ಎಲೆಕ್ಷನ್ ಬರೋ ಹತ್ತಿರದಲ್ಲೂ ನಾನು ತುಂಬ ಫೋರ್ಸ್ ಮಾಡಿದ್ದೀನಿ, ಎಲೆಕ್ಷನ್ ಬರ್ತಾಯಿದೆ, ದಯವಿಟ್ಟು ಫಸ್ಟ್ ಪ್ರಿಂಟ್ ರೆಡಿ ಮಾಡಿ ಅಂತ. ಇವರು ಶೂಟಿಂಗೇ ಕಂಪ್ಲೀಟ್ ಮಾಡಿಲ್ಲ, 25% to 30% ಆಫ್ ದ ಶೂಟಿಂಗ್ ಕಂಪ್ಲೀಟ್ ಮಾಡಿ ಯಾವಾಗ ನೋಡಿದ್ರು ಸಿಗ್ತಾಯಿರಲ್ಲ. ಜೊತೇಲಿ ಇವ್ರು ರೆಮಿನೇಷನ್ ಬಂದ್ಬಿಟ್ಟು ಅವತ್ತಿನ ದಿನ ನಾವು ಮಾತಾಡಿದ್ದು ಬರೀ 4 ಲಕ್ಷ ಅಪ್ ಟು ಫಸ್ಟ್ ಪ್ರಿಂಟ್. ಹಾಗಾಗಿ ಇವ್ರ ಡಿಮ್ಯಾಂಡ್ಸ್ ಹೆಂಗಿತ್ತು ಅಂದರೆ, ಅವತ್ತಿನ ದಿನದಲ್ಲಿ ಇವ್ರದ್ದು ಏನಿದೆ ರೆಮಿನೇಷನ್ನು ಬಿಫೋರೇ ನನ್ನಲ್ಲಿ ಎಲ್ಲ ತೊಗೊಂಬಿಟ್ಟಿದ್ರು, ಮ್ಯಾಕ್ಸಿಮಮ್ ತೊಗೊಂಬಿಟ್ಟಿದ್ರು, ಎಲ್ಲ ನಾನು ಕೊಟ್ಟಿದ್ದು ವೈಟ್ಸಲ್ಲೇ, ವೈಟಲ್ಲೇ ಥ್ರೂ ಚೆಕ್ಸು, ಕೆಲವು ಕ್ಯಾಶ್ ಕೊಟ್ಟಿದ್ದೀನಿ, ಅದಕ್ಕೆ ರಿಸಿಪ್ಟ್ ಮಾಡಿದ್ದಾರೆ. ಸರಿ ನಾವೇನು ಅಂದ್ಕೊಂಡು ನಮ್ಗೆ ಮೇಲೆ ಆಮೇಲೆ ಮಾಡಿದ್ರೆ ಕಷ್ಟ ಅನ್ನೋದೆಲ್ಲ ಇರುತ್ತಲ್ಲ ಅಂತೇಳ್ಬಿಟ್ಟು ನಾನು ಕೇಳ್ಕೊಳ್ದಂಗೆಲ್ಲ ಹಣಕಾಸುಗಳೆಲ್ಲ ಕೊಡ್ತಾ ಇದ್ದೆ. ಶೂಟಿಂಗ್ ಅಂದರೆ ಸೆಟ್ಟಲ್ಲಿ ಎವ್ರಿ ಡೇ ನಾನು ಸಂಜೆ ಹೋಗ್ಬೇಕಾದ್ರೆ ನಾವು ಸೆಟಲ್ಮೆಂಟ್ ಮಾಡ್ತಾಯಿದ್ದು, ಸೆಟಲ್ಮೆಂಟ್ ಮಾಡಬೇಕಾದ್ರೆ ಇವರು ಇರ್ತಾಯಿದ್ರು, ರಂಗನಾಥ್ ಕಡೆ ಒಬ್ಬರು ಸಿದ್ದು ಅಂತ ಒಬ್ಬರು ಮ್ಯಾನೇಜರ್ನ ಅಪಾಯಿಂಟ್ ಮಾಡಿದ್ದ, ಅವನೇ ಅಪಾಯಿಂಟ್ಮೆಂಟ್ ಮಾಡಿದ್ದ, ಅವ್ರ ಮೂಲಕ ಕ್ಯಾಶ್ ರೆಸಿಪ್ಟ್ಸ್ಗಳು ಮತ್ತು ಚೆಕ್ಸ್ಗಳೆಲ್ಲ ಕೊಡ್ತಾಯಿದ್ದು.
ಕ್ಯಾಶ್ ರೆಸಿಪ್ಟನ್ನು ಕೆಲವೆಲ್ಲ ಏನು ಮಾಡ್ತಾಯಿದ್ರು ರಂಗನಾಥ್ ಅವರೇ ಸೈನ್ ಮಾಡಿಬಿಟ್ಟು ಕ್ಯಾಶ್ ತೊಗೋತಾಯಿದ್ರು. ಕೆಲವೊಂದು ಎಲ್ಲರನ್ನು ಡೈರೆಕ್ಟ್ರಿಗೆ ಆರ್ಟಿಸ್ಟ್ಗಳಿಗೆಲ್ಲ ಕೆಲವರಿಗೆ ಸರ್ ಅವ್ರದ್ದು ಐ ಟಿ ಟ್ಯಾಕ್ಸ್ ಪ್ರಾಬ್ಲಮ್ಗಳಾಗುತ್ತೆ, ಕೆಲವು ಆರ್ಟಿಸ್ಟ್ಗಳನ್ನ ನೀವು ಕ್ರಾಸ್ ಮಾಡಿ ಅಮೌಂಟ್ ಬರೆದು ಚೆಕ್ಕನ್ನು ಹಾಗೆ ಕೊಡಿ ಅಂತ ಹೇಳ್ಬಿಟ್ಟು ಕೆಲವು ಚೆಕ್ಗಳೆಲ್ಲ ಇಸ್ಕೋತಾಯಿದ್ರು. ಆಮೇಲೆ ಮತ್ತೆ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಯಾರು ಹಾಕೊಂಡಿದ್ರೆ ಏನು ಅಂತ ಡೀಟೇಲ್ಸ್ ಕೊಡ್ತೀನಿ ಅಂತ. ನಾವು ಟೆನ್ಷನಲ್ಲಿ ದಿನ ಬೆಳಗಾದ್ರೆ ಸಂಜೆ ಆದರೆ ಸೆಟಲ್ಮೆಂಟ್ ಮಾಡಿ ಈ ಥರ ಫೈನಾನ್ಷಿಯಲ್ ಅವ್ರದ್ದು ನಮ್ಮದು ಟ್ರಾನ್ಸಾಕ್ಷನ್ ನಡೀತಾ ಇತ್ತು. ಇವರು ಕೊನೆಗೆ 2017-18 ಸ್ಟಾರ್ಟ್ ಮಾಡಿದ ಸಿನಿಮಾನ 2023 ಆದ್ರೂ ಈ ಎಲೆಕ್ಷನ್ ಟೈಮ್ಗೂ ಫಸ್ಟ್ ಪ್ರಿಂಟ್ ಕೊಡನೇ ಇಲ್ಲ. ಸಿಕ್ಕಾಬಟ್ಟೆ ಡಿಲೇ ಅಂದರೆ ನಾನಾ ಥರ ರೀಸನ್ಸ್ ಹೇಳೋರು. ಒಂದು ಟೆಕ್ನಿಷಿಯನ್ಸ್ ಫ್ರೀ ಇಲ್ಲ, ಒಂದು ಆರ್ಟಿಸ್ಟ್ ಫ್ರೀ ಇಲ್ಲ, ಮತ್ತು ಬ್ಲ್ಯಾಕ್ ಆಫ್ ರೀಸನ್ಸ್ ಅದು ಇಲ್ಲ, ಪರ್ಮಿಷನ್ ಸಿಗಲ್ಲ, ಏನೋ ಒಂದು ಹೇಳ್ತಾ ಇದ್ರು. ಅವ್ರು ಹೇಳಿದ್ದೆಲ್ಲ ನಾನು ಕೇಳಬೇಕಾದ್ರೆ ನನಗೆ ಒನ್ನ ಹೊಸಬ್ರು ನಮ್ಗೆ ಡೈರೆಕ್ಟ್ರು ಏನು ಹೇಳ್ತಾರೆ ಅದನ್ನೇ ನಾವು ಕೇಳಬೇಕಾಗುತ್ತೆ. ಸೊ ಕೊನೆಗೆ ನನಗೆ ಇವ್ರ ಮೆಂಟಾಲಿಟಿ ಏನಂತ ಬಂದಿದ್ದು ಅಂದರೆ ಯಪ್ಪಂಗೆ ನನಗೆ ಫೈನಾನ್ಷಿಯಲಿ ಫೀಡ್ ಮಾಡಿದ್ರೆ ಇವರು ಎಲ್ಲನೂ ಅರೇಂಜ್ ಮಾಡೋರು, ಶೂಟಿಂಗ್ ಸ್ಪಾಟಿಗೆ ಬರೋರು. ಫೈನಾನ್ಷಿಯಲಿ ನಾನು ಏನಾದರೂ ಸ್ವಲ್ಪ ಬ್ಯಾಕ್ಔಟ್ ಆಗಿ ಇಲ್ಲಾಗಾದರೆ ಇವರು ವಾರಗಟ್ಟಲೆ ತಿಂಗಳುಗಟ್ಟಲೆ ಎಳ್ಕೊಂಡೋಗೋರು. ಸರಿ, ಇವ್ರು ಕಾಟ ತಡಿಲಾರ್ದೆ ನಾನೇನು ಮಾಡಿದೆ, ನಾವು ಪ್ರೊಡಕ್ಷನ್ ಅನ್ನೋದು ಏನು ಗೊತ್ತಾ ಸರ್, ನಮ್ಮ ಹತ್ರ ಇಟ್ಕೊಂಡು ನಾವು ಬಂದಿರಲ್ಲ. ಪ್ರತಿಯೊಬ್ಬ ಪ್ರೊಡ್ಯೂಸರ್ಗಳೂ ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇರೋರು ಇನ್ಕಂಪ್ಲೀಟ್ ಆಗಬಾರ್ದು, ಬ್ಯಾನರ್ ಹೆಸರಾಳಾಗಬಾರ್ದು, ನಮ್ಮ ಹೆಸರಾಳಾಗಬಾರ್ದು ಅಂತ ಹೇಳ್ಬಿಟ್ಟು ಸಾಲ ಮಾಡಿ ಎಲ್ಲೋ ತರ್ತೀವಿ ಸಿನಿಮಾ ಮಾಡೋಣ ಅಂತ. ಇವನಿಂದ ಹೊರಗಡೆನಾರು ಅಟ್ಲೀಸ್ಟ್ ಬರೋಣ ಅಂತ ಹೇಳ್ಬಿಟ್ಟು ನಾನು ಇನ್ ಕೇಳಿ ಕೇಳ್ದಾಗ ಎಲ್ಲನೂ ದುಡ್ಡನ್ನ ಫೈನಾನ್ಷಿಯಲ್ ಅರೇಂಜ್ ಮಾಡಿ ಈ ಸಿನಿಮಾನ ಬರೇ ಶೂಟಿಂಗ್ ಏನು ಶೂಟಿಂಗ್ ಕಂಪ್ಲೀಟ್ ಮಾಡ್ತಾರಲ್ಲ ಅದನ್ನು ತಂದು 8 ಕೋಟಿಗೆ ತಂದು ನಿಲ್ಲಿಸ್ತಾರೆ. ಫಸ್ಟ್ ಪ್ರಿಂಟ್ಗೆ ಮಾತುಕತೆ ಮಾಡಿದ್ದು ಬರೀ 2.5 ಕೋಟಿ, ಈ ಅಪ್ಪ ಬರೀ ಕಂಪ್ಲೀಷನ್ ಆಫ್ ಬರೀ ಶೂಟಿಂಗ್ ಪಾರ್ಟ್ಗೆ 8 ಕೋಟಿಗೆ ತಂದು ನಿಲ್ಲಿಸ್ತಾರೆ. ಒಂದಿನ ನಾನು ಲೆಕ್ಕ ಹಾಕಿದಾಗ ಅವ್ರು ಹೇಳ್ತಾರೆ, ಸರ್ ನಮಗೂ ಗೊತ್ತಿಲ್ಲ, ಡೇಸ್ ಎಲ್ಲ ಕಿಲ್ ಆಗಿದೆ, 2.5 ವರ್ಷ ಕೊರೋನಾ ಬೇರೆ ಬಂತು, ಇದೆಲ್ಲ ಹೇಳಿದ್ರು. ಸರಿ ಆಯಿತು, ಒಪ್ಕೊಂಡು ಹೆಂಗೋ ಆಗಿದ್ದಾಗೋಗಿದೆ, ನಾನು ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ ಹೊರಗಡೆ ಬರೋಣ ಅಂತ. ಈ ಕೊರೋನಾ ಟೈಮಲ್ಲಿ ಒಂದೇ ಒಂದು ಶಾಕಿಂಗ್ ನ್ಯೂಸ್ ಏನು ಬರುತ್ತೆ ಅಂದರೆ, ನಾನು ಎಲ್ಲಿ ತನಕ ಶೂಟ್ ಮಾಡಿರ್ತೀನಿ ಅಲ್ಲಿ ತನಕ ಎಲ್ಲರ ಪೇಮೆಂಟು, ಟೆಕ್ನಿಷಿಯನ್ಸು, ಈವನ್ ಯಾರ್ದು ಅಂತಲ್ಲ ಸರ್, ಒಂದು ಟೀ ಕಾಫಿ ಥರ ಅಂತ ಹುಡುಗರದೇ ಆಗಿರಲಿ, ಲೈಟ್ ಬೈದ ಎಲ್ಲರದನ್ನು ಕಂಪ್ಲೀಟಾಗಿ ನಾನು ಪ್ರತಿಯೊಂದನ್ನು ಕೊಟ್ಟು ಈಚೆ ಬಂದಿದ್ದೀನಿ. ಅದು ಅವ್ರಿಗೂ ಗೊತ್ತು, ನನಗೂ ಗೊತ್ತು. ಕೊರೋನಾ ಟೈಮಲ್ಲಿ ಏನಾಯಿತು, ಕೆಲವು ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಸ್ಗಳು, ಕೆಲವು ಹುಡುಗರುಗಳು ಎಲ್ಲರೂ ನನಗೆ ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಸರ್ ನಮಗೆ ಪೇಮೆಂಟ್ ಬಂದಿಲ್ಲ. ಇವನನ್ನು ಕೇಳಿದ್ರೆ, ಇಲ್ಲ ಸರ್ ನೀವು ಕೊಟ್ಟಿದ್ದನ್ನು ನಾನು ಕೊಟ್ಟಿದ್ದೀನಿ. ಇನ್ನು ಅವ್ರ ಕಡೆ ಪ್ರೆಷರ್ ಇವನ್ನ ಬಾ ಮಾತಾಡೋಣ ಅಂದರೆ ಬರ್ತಿರಲಿಲ್ಲ. ನೀವು ತಲೆ ಕೆಡಿಸ್ಕೊಬಿಡಿ ಸರ್, ಯಾರೇ ಫೋನ್ ಮಾಡಿದ್ರು ಡೈರೆಕ್ಟ್ರು ನಿಮ್ಮ ಹತ್ರ ರೆಮಿನೇಷನ್ ಮಾತಾಡಿರೋದು, ಎಲ್ಲನೂ ಡೈರೆಕ್ಟ್ರ ಹತ್ರ ಡೈರೆಕ್ಟಾಗಿ ಮಾತಾಡ್ಕೊಳ್ಳಿ, ನೀವು ನನ್ನ ತನಕ ಬರಬೇಡಿ ಅಂತ ನೀವು ಡೈರೆಕ್ಟಾಗಿ ಹೇಳಿ ಅಂದರು. ಅವ್ರು ಹೇಳ್ತಾರೆ ಅಂತ ನಾನು ಹೇಳೋಕ್ಕಾಗಲ್ಲ, ಯಾಕಂದರೆ ನಮ್ಮದು ಫಸ್ಟ್ ಬ್ಯಾನರ್ ನಾವು ಹೆಸರು ಕೆಡಿಸ್ಕೊಂಬಿಟ್ರೆ ತಪ್ಪಾಗುತ್ತೆ. ಇವರು ಡೈರೆಕ್ಟರ್ ಆದವರು ಅವ್ರಿಗೆಲ್ಲ ಫೈನಾನ್ಷಿಯಲ್ ಇದೆ, ಅವ್ರದ್ದು ಏನಿದೆ ಅವ್ರದ್ದು ಪೇಮೆಂಟ್ಗಳು ಕೊಟ್ಟಿದ್ದಾರೆ, ನನ್ನ ತನಕ ಬರ್ತಿರಲಿಲ್ಲ. ಕೆಲವು ಎಲ್ಲ ಪೇಮೆಂಟ್ಸ್ಗಳನ್ನು ಸುಮಾರು ಜನದ ಪೇಮೆಂಟ್ಗಳನ್ನ ನಾನೇ ಮತ್ತೆ ಡಬಲ್ ಪೇಮೆಂಟ್ ಮಾಡಿ ಕ್ಲಿಯರ್ ಮಾಡಿದೆ. ಇನ್ಕ್ಲೂಡಿಂಗ್ ಪಾಪ ನಮ್ಮಲ್ಲಿ ಒಬ್ಬ ದೊಡ್ಡ ಆರ್ಟಿಸ್ಟ್ ಇದ್ದಾರೆ, ಅಣ್ಣವ್ರ ಜೊತೆ ಅಣ್ಣವ್ರ ಸಿನಿಮಾಗಳಲ್ಲೆಲ್ಲ ಮಾಡಿದ್ರು ಎಲ್ಲ ಥರದ್ದು ಯಾರಿಗೂ ಗೊತ್ತಿರೋಂಥ ವ್ಯಕ್ತಿನೇ ಹೊನ್ನವಳ್ಳಿ ಕೃಷ್ಣ ಸರ್ಗೆ, ಅವ್ರಿಗೂ ಸಹ ಇವರು 35,000 ರೂಪಾಯಿ ಪೆಂಡಿಂಗ್ ಇಟ್ಟಿದ್ದರು. ನಾನು ಮತ್ತೆ ಈಗ ಮೊನ್ನೆ ಡಬ್ಬಿಂಗ್ ಮಾಡಬೇಕಾದ್ರೆ ಕರೆದು ಅವ್ರಿಗೂ ಪೇಮೆಂಟ್ ಕೊಟ್ಟು ಡಬ್ಬಿಂಗ್ ಮಾಡಿಸಿ ಕಳಿಸ್ದು. ಯಾಕಂದರೆ ಯಪ್ಪನ ಯೋಗ್ಯತೆ ಇಡೀ ಸೆಟ್ಟಲ್ಲಿ ಪ್ರತಿಯೊಬ್ಬರೂ ಹೇಳೋರು, ಸರ್ ನಿಮ್ಗೆ ಎಲ್ಲೋ ಒಂದು ಕಡೆ ಮೋಸ ಮಾಡ್ತಾ ಇದ್ದಾನೆ, ದಯವಿಟ್ಟು ಹುಷಾರಾಗಿರಿ, ದಯವಿಟ್ಟು ಹುಷಾರು ಅಂತ. ಇವನೇ ಕರ್ಕೊಂಬಂದಂಥ ಕೆಲವು ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಸ್ಗಳು, ಪ್ರತಿಯೊಬ್ಬರು ಟೀಮಲ್ಲಿರೋರು ಎಲ್ಲರೂ ಇನ್ಫಾರ್ಮೇಷನ್ ಕೊಡ್ತಾಯಿದ್ರು. ನನಗೆ ಸಾಕಷ್ಟು ಸಲ ಅವ್ರಿಗೆ ಅಡ್ವೈಸ್ ಮಾಡಿದ್ದೀನಿ, ಇದು ತುಂಬ ಇನ್ಫಾರ್ಮೇಷನ್ ಬರ್ತಿದೆ, ಒಳ್ಳೆ ರೀತಿಯಲ್ಲಿ ಒಳ್ಳೆ ಬುದ್ಧಿಲಿ ನಿಮ್ಮ ಪೇಮೆಂಟ್ ತೊಗೊಂಡು ಬೇರೆಯವ್ರು ಕೊಡೋದನ್ನೆಲ್ಲ ಕೊಟ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಸಿನಿಮಾ ಕಂಪ್ಲೀಟ್ ಮಾಡಿಕೊಡಿ ಅಂತ 1000 ಸಲ 1000 ಮೀಟಿಂಗ್ಗಳು ಮಾಡಿಬಿಟ್ಟಿದ್ದೀವಿ ಸರ್. ಈ 5 ವರ್ಷದಲ್ಲಿ ಸಾಕಷ್ಟು ಮೀಟಿಂಗ್ಗಳು ಮಾಡಾಗಿದೆ, ಯಪ್ಪ ಬುದ್ಧಿ ಕಲಿಯಲ್ಲ. ಕೊನೆಗೆ ಏನಾರ ಮಾಡಾಗಲಿ ಫಸ್ಟ್ ಪ್ರಿಂಟ್ ಅಂತ ಬರೋ ತನಕನಾರು ಸುಮ್ಮನೆ ಇರೋಣ ಅಂತ ಹೇಳ್ಬಿಟ್ಟು ಶೂಟಿಂಗ್ ಕಂಪ್ಲೀಟ್ ಆದಮೇಲೆ ಫಸ್ಟ್ ಪ್ರಿಂಟಿಗೆ ರೆಡಿ ಮಾಡಪ್ಪ ಅಂತ ಹೇಳ್ಬಿಟ್ಟು ಇವನ್ನ ಬಿಟ್ಟು 3 ವರ್ 4 ತಿಂಗಳು ಇವ್ರಿಗೆ ಅವಕಾಶ ಕೊಟ್ಟೆ. ಹಲವಾರು ಅವಕಾಶಗಳಲ್ಲಿ ಈ ರಂಗನಾಥ್ ಅನ್ನೋ ವ್ಯಕ್ತಿ ಡೈರೆಕ್ಷನ್ ಮಾಡ್ತಿರೋದು. ನನಗೆ ಲಾಸ್ಟ್ ಏನು ಪ್ರಾಮಿಸ್ ಮಾಡಿದ್ದು ಅಂದರೆ, ಮೊನ್ನೆ ಕಬ್ಜಾ ಸಿನಿಮಾ ರಿಲೀಸ್ ಆಗ್ತಿತ್ತು ಸರ್. ಆ ಕಬ್ಜಾ ಸಿನಿಮಾಗಿಂತ ಮುಂಚೆನೇ ಈ ವಿನಯ್ ಅನ್ನೋ ಕೋ ಡೈರೆಕ್ಟ್ರು ಮತ್ತು ಕೆ ಎಂ ಪ್ರಕಾಶ್ ಅವರ ಒಬ್ಬರು ಅಸಿಸ್ಟೆಂಟ್ ರುದ್ರೇಶ್ ಅಂತ ಅಸಿಸ್ಟೆಂಟ್ ಎಡಿಟರ್ ಇದ್ದಾರೆ, ಇವರಿಬ್ಬರು ಸೇರಿಕೊಂಡು ಅದ್ಭುತವಾದಂಥ ಒಂದು ಟ್ರೈಲರ್ ಕಟ್ ಮಾಡಿದ್ರು, ಅದ್ಭುತವಾದಂಥ ಟ್ರೈಲರ್. ಆ ಟ್ರೈಲರ್ ಎಷ್ಟು ರೀಚ್ ಆಯಿತು ಅಂದರೆ 10 ಮಿಲಿಯನ್ಸ್ ತನಕ ಇನ್ನೂ ಜಾಸ್ತಿನೇ ವ್ಯೂವರ್ಸ್ ಹೋಯ್ತದ್ದು. ಯಾಕಂದರೆ ಇವ್ರು ಮಾಡಿರೋಂಥ ಕೆಲಸಕ್ಕೆ ಅವನು ಅಡ್ವಾಂಟೇಜ್ ತೊಗೊಂಡ. ಮತ್ತೆ ಅವತ್ತೊಂದಿನೇ ಕರೆದೆ, ನೋಡಪ್ಪ ಟ್ರೈಲರ್ ತುಂಬ ಚೆನ್ನಾಗಿ ಬಂದಿದೆ, ಕಬ್ಜಾಗೆ ನಾನು ಟ್ರೈಲರ್ ರಿಲೀಸ್ ಆಗಬೇಕು, ಪ್ರೊಸೀಜರ್ ಏನು ಅಂತ. ಪ್ರೊಸೀಜರ್ ಏನೂ ಇಲ್ಲ ಸರ್, ಸೆನ್ಸಾರ್ ಬರಬೇಕು ಅದಕ್ಕೆ ಅಂದ. ಸೆನ್ಸಾರ್ ಏನು ಮಾಡಬೇಕು, ಏನು ಮಾಡಬೇಡಿ, ನೀವು ದುಡ್ಡು ಕಟ್ಟಿ ನಾನು ಎಲ್ಲ ಕಂಟೆಂಟ್ಸ್ ಕೊಟ್ಬಿಟ್ಟಿದ್ದೀನಿ ಅಂದ. ಟ್ರೈಲರ್ ಸೆನ್ಸಾರ್ಗೆ ದುಡ್ಡು ಕಟ್ಸ್ಬಿಟ್ಟ ಸರ್, ನಮಗೆ ಗೊತ್ತಿಲ್ಲ ಕಟ್ಬಿಟ್ಟು. ಆಮೇಲೆ ಇವನು ನಾಪತ್ತೆ, ನಾವು ಮತ್ತೆ ತಿರ್ಗಾ ಸೆನ್ಸಾರ್ ಅವ್ರದ್ದು ನಂಬರ್ ಕೊಡು, ನಾನೇ ಮಾತಾಡ್ತೀನಿ ಖುದ್ದಾಗಿ, ಯಾಕೆ ಡಿಲೇ ಆಗ್ತಿದೆ ಅಂತ ಅಲ್ಲಿ ಹೋದರೆ ಸೆನ್ಸಾರ್ ಕೊಡ್ತಾರಲ್ಲ ಒಬ್ಬರು ಮಧ್ಯದಲ್ಲಿ ಒಬ್ಬ ಪರ್ಸನ್ ಇರ್ತಾರೆ, ಅವ್ರ ಹತ್ರ ನಾನು ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಹೇಳಿದ್ರು, ಸರ್ 3.5 ತಿಂಗಳಿಂದ
ಸಿನಿಮಾ ನೀವು ಕಂಪ್ಲೀಟ್ ಮಾಡಿದಾಗಿಂದನೂ ಡೈರೆಕ್ಟರ್ಗೆ ನಾನು ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ, ಸೆನ್ಸಾರ್ಗೆ ಕಂಟೆಂಟ್ ಕೊಡಿ, ಕಂಟೆಂಟ್ ಕೊಡಿ ಅಂದರೆ ಯಾವತ್ತೂ ಫೋನ್ ತೆಗೆಯಲ್ಲ ಅವ್ನು, ಇಷ್ಟ ಬಂದಾಗ ರಾತ್ರಿ ಆಗಲಿನ ಯಾವಾಗ ಒಂದ್ಸಲಿ ಫೋನ್ ಮಾಡ್ತಾನೆ, ಕಂಟೆಂಟ್ ಇವತ್ತು ತನಕನೂ ಕೊಟ್ಟಿಲ್ಲ, ಸೆನ್ಸಾರ್ ಇಲ್ಲಿಂದ ಕೊಡೋದು ಅಂದರು. ಏನು ಕಂಟೆಂಟ್ ಬೇಕು ಹೇಳಿ ಸರ್ ಅಂದಾಗ ಅವ್ರು ಹೇಳಿದ್ರು, ಸಿನಿಮಾದಲ್ಲಿ ಕೆಲವು ಪ್ರಾಣಿ ಪಕ್ಷಿಗಳು ಅಂತ ಇಂಥವೆಲ್ಲ ಇರುತ್ತೆ, ಏನೇನೋ ಇರುತ್ತೆ, ಅದನ್ನೆಲ್ಲ ಕೆಲವು ಸೆನ್ಸಾರ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ಕಂಟೆಂಟ್ ಕೊಡಬೇಕು ಅಂತ ನನಗೆ ಗೊತ್ತಿಲ್ಲದಾಗ ನಾನೇ ಕೂತ್ಕೊಂಡು ವಿಚಾರಿಸಿದಾಗ ಅವ್ರು ಹೇಳಿದ್ರು ಹಿಂಗೆ ಹಿಂಗೆ ಬರಬೇಕು ಅಂತ. ಅವತ್ತೊಂದು ದಿನ ವಿನಯ್ ಅವರು ನಾವೆಲ್ಲ ಕೂತ್ಕೊಂಡು ಅವ್ರಿಗೆ ಕಂಟೆಂಟ್ ರೆಡಿ ಮಾಡಿ ಸೆನ್ಸಾರ್ಗೆ ಕಂಟೆಂಟ್ ಕೊಟ್ಟು ಕಬ್ಜಾ ಸಿನಿಮಾಗೂ ನಾವು ನಮ್ಮ ಟ್ರೈಲರ್ನ ರಿಲೀಸ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಇವಾಗ ರೀಸೆಂಟಾಗಿ ಲಾಸ್ಟು 15-20 ದಿನದಿಂದ ಸೆನ್ಸಾರ್ ಬಂತದ್ರದ್ದು, ಯಾಕಂದರೆ ಇವರು ಕಂಟೆಂಟ್ ಕೊಡಲಿಲ್ಲ, ಆ ಅಪ್ಪನಿಗೆ ಕೆಲಸನೇ ಗೊತ್ತಿಲ್ಲ, ಪೋಸ್ಟ್ ಪ್ರೊಡಕ್ಷನ್ ಗೊತ್ತಿಲ್ಲ, ಪಬ್ಲಿಕೇಷನ್ ಗೊತ್ತಿಲ್ಲ, ಬಿಸ್ನೆಸ್ ಗೊತ್ತಿಲ್ಲ, ಎಲ್ಲನೂ ಪ್ರಾಮಿಸ್ ಮಾಡಿ ನಮಗೆ ನಿಮಗೆ ದೊಡ್ಡ ಮಟ್ಟದಲ್ಲಿ ಹಣ ಲಾಭ ಕೊಡ್ತೀನಿ ಅಂತ ಹೇಳಿದವನು, ಸೆನ್ಸಾರ್ ಅಂತ ವಿಚಾರ ಬಂದಿದ್ದಿನ ಕೊಡಲಿಲ್ಲ ಅವನು, ಬರಲಿಲ್ಲ, ಅವ್ನು ಕೈಗೂ ಸಿಗಲಿಲ್ಲ. ಸರಿ, ಬೇರೆ ಕೆಲಸಗಳೆಲ್ಲ ಏನು ಮಾಡೋಣ ಅಂತ ನೋಡಿದ್ರೆ ಇಲ್ಲಿ CG ವರ್ಕು ಮಾಡಿಸಿಲ್ಲ, ಮತ್ತು ಕಲರ್ ಕರೆಕ್ಷನ್ಸ್ ಕೂತ್ಕೊಂಡಿದ್ದಾನೆ ಕ್ಯಾಮ್ರಾಮೆನ್ ಜೊತೆಲಿ. ಈ ಅಪ್ಪಂಗೆ ಡೈರೆಕ್ಟರಾಗಿ 20-25 ವರ್ಷದಿಂದ ಹೆಂಗೆ ಕಲರ್ ಮೋಡ್ ಕೊಡಬೇಕು ಅನ್ನೋದು ಗೊತ್ತಿಲ್ಲ, ಒಂದು ಫ್ಲೋವಲ್ಲಿ ಕೂರಿಸ್ಬಿಟ್ಟಿದ್ದಾನೆ. ನಮ್ಮ ಸಿನಿಮಾದಲ್ಲಿ ಒಂದು ಸೀನಲ್ಲಿ ಒಂದು ಸ್ಟ್ರೈಕ್ ಆಗುತ್ತೆ, ಸ್ಟ್ರೈಕ್ಗೆ CPI ಪಕ್ಷ ಕಮ್ಯುನಿಸ್ಟ್ ಪಾರ್ಟಿ ಇದೆಯಲ್ಲ ಸರ್, ಕಮ್ಯುನಿಸ್ಟ್ ಪಾರ್ಟಿ ಫ್ಲ್ಯಾಗ್ ತಂದು ಹಾಕಿದ್ದಾನೆ. ಎಷ್ಟು ವಿಚಿತ್ರವಾಗಿ ಸಿನಿಮಾನ ಹಾಳು ಮಾಡಿಕ್ಕಿದ್ದ ಅಂದರೆ, ಆ ಸಿನಿಮಾನ ಇವನಲ್ಲದೆ ಬೇರೆ ಯಾರೂ ನೋಡೋಕ್ಕೆ ಸಾಧ್ಯ ಇಲ್ಲ, ಇವನೇ ನೋಡ್ಕೋಬೇಕು ನಾನು ಒಂದು ಸಿನಿಮಾ ಮಾಡಿದ್ದೆ ಅಂತ. ಇಡೀ ಸಿನಿಮಾನ 60 ದಿನದಿಂದ 130 ದಿನ ತಂದು ಇಡೀ ಡಬ್ಬಿಂಗ್ ಫುಟೇಜ್ನ 5 ಮುಕ್ಕಾಲವರ್ ಮಾಡಿದ್ದಾನೆ ಸರ್. ಒಂದು ಸಿನಿಮಾಗೆ ನನಗೆ ಗೊತ್ತಿದ್ದಂಗೆ ಡಬ್ಬಿಂಗಲ್ಲಿ 60 ಅವರ್ಸ್ ತೊಗೋತಾರೆ, ಇಲ್ಲ 80 ಅವರ್ಸ್ ತೊಗೋತಾರೆ, ಮ್ಯಾಕ್ಸಿಮಮ್ ಅಂದರೂ 100 ಅವರ್ ತೊಗೋತಾರೆ ಡಬ್ಬಿಂಗ್ಗೆ. ಒಂದು ಸ್ಟುಡಿಯೋದಲ್ಲಿ 250 ಅವರ್ ತಗೊಂಡಿದ್ದಾನೆ ಸರ್, ಅದಕ್ಕೆ ಡಾಕ್ಯುಮೆಂಟು ಕೊಡ್ತೀನಿ ನಿಮಗೆ. 250 ಅವರ್ ಬರೀ ಡಬ್ಬಿಂಗ್ ತೊಗೊಂಡಿದ್ದಾನೆ, 3 ತಿಂಗಳು CG ವರ್ಕ್ ತೊಗೊಂಡಿದ್ದಾನೆ, CG ವರ್ಕ್ ಕಂಪ್ಲೀಟ್ ಮಾಡಿಲ್ಲ. ಆಮೇಲೆ ಡೇ ಟು ಡೇ ನೆಕ್ ಇವ್ರನ್ನ ಕರ್ಕೊಂಡು ನಾನು ಇವ್ರಿಗೆ ಹೇಳಿದೆ, ನಾನು ರಿಕ್ವೆಸ್ಟ್ ಮಾಡಿದೆ ಸರ್ ಅವನ್ನ ಬಿಟ್ಬಿಡೋಣ, ನಿಮಗೆ ಸಿನಿಮಾ ಬಗ್ಗೆ ಏನಾದರೂ ನಿಮ್ಗೆ ನಾಲೆಡ್ಜ್ ಇದ್ದರೆ ಬನ್ನಿ, ನಾವು ಏನಿದೆ ಅದನ್ನು ಫಸ್ಟ್ ಪ್ರಿಂಟ್ ತೊಗೊಳಕ್ಕೆ ನಾವು ಹೋಗೋಣ ಅಂದಮೇಲೆ ಪ್ರತಿಯೊಂದು ಹಂತದಲ್ಲೂ CG ಕೂತ್ಕೊಂಡು ನಾನು, ನಮ್ಮ ಮಗ ಪ್ರೊಡ್ಯೂಸರ್ ರವಿರಾಜು, ಇವರು ವಿನಯ್ ಕುಮಾರು, ಮತ್ತು ನಮ್ಮ ಹೀರೋ ಚೇತನ್, ಪ್ರತಿದಿನ ಬೆಳಗ್ಗೆ ನಾವು 8-9 ಗಂಟೆಗೆ ಮನೆ ಬಿಟ್ಟರೆ ಮಧ್ಯಾಹ್ನ ಬೆಳಗಿನ ಜಾವ 3-3:30 ತನಕನೂ ವರ್ಕ್ ಮಾಡ್ತಾಯಿದ್ದು. ಎಲ್ಲ ಟೆಕ್ನಿಷಿಯನ್ಸ್ಗೆ ಕಾಲೊಂದು ಹಿಡಿಯೋದು ಬಾಕಿ ಸರ್, ಎಲ್ಲ ಥರ ರಿಕ್ವೆಸ್ಟ್ ಮಾಡಿದ್ವು, ಎಲ್ಲರೂ ಯಾಕೆ ನಮಗೆ ಸ್ಪಂದಿಸ್ತು ಅಂದರೆ, ಈ ಡೈರೆಕ್ಟ್ರು ಇವನಿಗೆ ಡೈರೆಕ್ಷನ್ನ ಯೋಗ್ಯತೆಯೇ ಇಲ್ಲ ಅನ್ನೋದು ಅವ್ರಿಗೂ ಗೊತ್ತು, ಡೈರೆಕ್ಟ್ ಮಾಡೋದು ಗೊತ್ತಿಲ್ಲ ಅವನಿಗೆ, ಡೈರೆಕ್ಷನ್ ಶೂಟ್ ಮಾಡಾದ್ಮೇಲೆ ಏನೇನು ಮಾಡಬೇಕು ಅನ್ನೋ ಪ್ರೊಸೀಜರ್ ಗೊತ್ತಿಲ್ಲ, ಹಾಗಾಗಿ ಸಿನಿಮಾಗೆ ಇಟ್ಕೊಟ್ಟು ಬಂಡವಾಳ ಹಾಕಿದ್ವಿ ಅಂತ ಎಲ್ಲ ಟೆಕ್ನಿಷಿಯನ್ಸು ನಮಗೆ ಎಷ್ಟು ಹೆಲ್ಪ್ ಮಾಡೋದು ಅಂದರೆ, ಅವ್ರನ್ನ ಯಾವತ್ತೂ ನಾವು ಈ ಸಿನಿಮಾ ಅಲ್ಲ ನಾವು ಮತ್ತೆ ಸಿನಿಮಾ ಮಾಡ್ತೀವಲ್ಲೋ ಗೊತ್ತಿಲ್ಲ, ಆದ್ರೂ ಅವ್ರನ್ನ ಲೈಫ್ ಟೈಮ್ ನಾವು ನೆನೆಸ್ಕೋಬೇಕು. ಅಷ್ಟು ರೀತಿ ನಮ್ಗೆ ಹೆಲ್ಪ್ ಮಾಡಿ ಬೆಳಗಿನ ಜಾವ ತನಕ ಅವ್ರ ಜೊತೆಲಿ ಇರ್ತಾಯಿದ್ರು. ಪಾಪ ಚೇತನ್ ಸರ್ ಒಬ್ಬ ಹೀರೋ ಆಗಿ ಸಿನಿಮಾ ತುಂಬ ಚೆನ್ನಾಗಿ ಬರಬೇಕು ಅಂತ ನಾವೇ CG ವರ್ಕ್ ಮಾಡಿಸೋದು, ನಾವೇ DI ಕಲರ್ ಕರೆಕ್ಷನ್ ಮಾಡಿಸೋದು, ಮ್ಯೂಸಿಕ್ಕು ಕೂತ್ಕೊಂಡು, ಎಫೆಕ್ಟ್ಸ್ ಕೂತ್ಕೊಂಡು. ರಾಜನ್ ಸರ್ ಎಫೆಕ್ಟ್ಸ್ಗೆ ಹೋದರೆ ಒಂದು ದಿನ ಒಂದೇ ಒಂದು ಫಸ್ಟ್ ಪಾರ್ಟ್ ನೋಡ್ಕೊಂಡು ಬಂದಿದ್ದಾನೆ ಸರ್. ಇಡೀ ಸಿನಿಮಾ ಏನಾಗಿದೆ ಏನು ಕೂರಿಸಿದೆ ಅಂತ ಅವನಿಗೆ ಗೊತ್ತಿಲ್ಲ ಡೈರೆಕ್ಟರಾಗಿ. ಇಷ್ಟು ತೊಂದರೆಗಳು ಕೊಟ್ಟು ನಮಗೆ ಲಾಸ್ಟ್ ಒಂದು ಫೈನ್ ಡೇ ಕಬ್ಜಾದ ಯಾವಾಗ ನಮಗೆ ಟ್ರೈಲರ್ ರಿಲೀಸ್ ಆಗಿಲ್ಲ ಅವತ್ತು ದಿನ ಕರೆಸೋದು, ಒಂದು ಕೆಲಸ ಮಾಡಪ್ಪ ಇದು ಎಂಡ್ ಮಾಡ್ಕೊಂಬಿಡೋಣ. ನೀ ಒಬ್ಬ ಡೈರೆಕ್ಟ್ರಾಗಿ ಬಂದವನಿಗೆ ಅವನಿಗೆ ಒಂದು ಬೈಕ್ ತೊಗೊಳೋದಿಂದ ಹಿಡಿದು ಅವನ ಮನೆ ಅಡ್ವಾನ್ಸು, ರೆಂಟು, ಅವನಿಗೆ ಮದುವೆ, ಅವನ ಮಕ್ಕಳು, ಅವನಿಗೆ ಅವನ ಹೆಂಡತಿ ಮಕ್ಕಳು ಹುಷಾರಾದರೆ, ಹುಷಾರಾಗಿಲ್ಲ ಅಂದರೆ ನಮ್ಮ ಖರ್ಚು, ಪ್ರತಿ ತಿಂಗಳು ಮನೆ ಬಾಡಿಗೆ, ಡೈಲಿ 1000-1800 ರೂಪಾಯಿ ಮೇಂಟೆನೆನ್ಸು, ಎಲ್ಲನೂ ಕೊಟ್ಟು ನಾನು ಸುಸ್ತಾಗ್ಬಿಟ್ಟಿದ್ದೀನಿ. 5 ವರ್ಷ ಅವನ್ನ ಸಾಕಿದ್ದೀನಿ. ಈ ವರ್ಷಕ್ಕೂ ನೀನು ಸಿನಿಮಾ ರಿಲೀಸ್ ಮಾಡಲ್ಲ, ಒಂದು ಕೆಲಸ ಮಾಡು, ನಿನಗೆ ಡೈರೆಕ್ಟರ್ ಅನ್ನೋದಕ್ಕೆ ನೀನು ನಾಲಾಯಕ್, ನೀನು ಡೈರೆಕ್ಟರ್ ಅನ್ನೋಕ್ಕೆ ನೀನು ದೇವರಣ್ಣ ನಾಯಕ್. ಯಾಕಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸರ್ ಇವತ್ತು ಯಂಗ್ಸ್ಟರ್ಸ್ಗಳು ಎಂತೆಂಥ ಬ್ರಿಲಿಯೆಂಟ್ಸ್ ಇದ್ದಾರೆ ಅಂದರೆ ತುಂಬ ಯಂಗ್ಸ್ಟರ್ಸ್ ಸರ್, ಒಂದೇ ಸಿನಿಮಾ ಆದರೂ ಆ ಪರ್ಫಾರ್ಮೆನ್ಸ್ ತೋರಿಸ್ತಾರೆ. ನಾವು ಅವನಿಗೆ ಅವಕಾಶ ಕೊಟ್ಟು ಸಾಕಾಯಿತು, ನಾನು ಹೇಳೋದು ಇವತ್ತು ಎಂಡ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಇದೇ ವಿನಯವ್ರನ್ನ ಕೂರಿಸ್ಕೊಂಡು ಅವನ ಕೈಯಲ್ಲೇ NOC ಬರೆಸ್ಕೊಂಡು ಇವರು ಜೊತೆಲಿದ್ದರು, ಇದ್ರೆ ಅಲ್ವ ಸರ್ ನೀವು, ಇವರು ಅವನೇನೋ ತಪ್ಪರ್ದ ಹೇಳ್ತಾ ಇದ್ರು ಕರೆಕ್ಷನ್ಸ್ ಹೇಳಿ, ಅವನಿಗೂ ಅನ್ಯಾಯ ಬರೆದು ನಮಗೂ ಅನ್ಯಾಯ ಬರೆದು ಅದರಲ್ಲಿ NOC ಬರೆದಿದ್ದೀವಿ, ತಮಗೆ ಪತ್ರಗಳೆಲ್ಲ ತೋರಿಸ್ತೀವಿ, ಅದರಲ್ಲಿ ಅವ್ನು ಪ್ರಾಮಿಸ್ ಮಾಡಿದ್ದಾನೆ. ನಾನು ಬರೀ ಶೂಟಿಂಗ್ ಪಾರ್ಟ್ ಅಷ್ಟೇ ಮಾಡೋಕ್ಕಾಗಿದ್ದು, ನನ್ನ ಕೈಲಿ ದೊಡ್ಡ ಬಜೆಟ್ ಸಿನಿಮಾ ನನಗೆ ಮಾಡೋಕ್ಕೆ ಯೋಗ್ಯತೆ ಇಲ್ಲ, ನಾನು ಮಾಡೋಕ್ಕೆ ನಾಲೆಡ್ಜ್ ಇಲ್ಲ, ನಿಮ್ಮ ಟೈಮ್ ವೇಸ್ಟ್ ಮಾಡಿದ್ದೀನಿ, ಪ್ರೊಡಕ್ಷನ್ ದುಡ್ಡು ಲಾಸ್ ಮಾಡಿದ್ದೀನಿ. ನನ್ನ ಡೈರೆಕ್ಟರ್ ಏನಾದ್ರು ನಂದು ಡೈರೆಕ್ಟರ್ ಹೆಸರು ನೀವೇನಾದರೂ ಈ ಸಿನಿಮಾಗೆ ಹಾಕಬೇಕು ಅಂದರೆ ನೀವೇನು 8 ಕೋಟಿ ನೀವು ಖರ್ಚು ಮಾಡಿದ್ದೀರಾ, ಅಟ್ಲೀಸ್ಟ್ ಆ ಮಿನಿಮಮ್ ಆ 8 ಕೋಟಿ ಏನಾದರೂ ಬಂಡವಾಳನವ್ರು ನಿಮ್ಗೆ ವಾಪಸ್ ತಂದರೆ ನನ್ನ ಡೈರೆಕ್ಟರ್ ಅಂತ ಕಂಟಿನ್ಯೂ ಮಾಡ್ಕೊಂಡೋಗಿ, ಇಲ್ಲ ಅಂದರೆ ನಾನು ಡೈರೆಕ್ಷನ್ ನನ್ನ ಡೈರೆಕ್ಟ್ರಿಂದ ನಿಮ್ಮ ಬ್ಯಾನರ್ಗೆ ಫುಲ್ ರೈಟ್ಸ್ ಕೊಡ್ತಾ ಇದ್ದೀನಿ, ನೀವು ಯಾರು ಬೇಕಾದರೂ ಡೈರೆಕ್ಟರ್ ಹಾಕೋಬೋದು ಅಂತ ಹೇಳ್ಬಿಟ್ಟು ನನಗೆ ಫುಲ್ ರೈಟ್ಸು ನಮ್ಮ ಮಗನಿಗೆ ಪ್ರೊಡಕ್ಷನ್ ಟೀಮ್ಗೆ ನಮ್ಮ ಮ್ಯಾಗರಾಜ್ ಮೂವೀಸ್ಗೆ ಕೊಟ್ಬಿಟ್ಟು ಹೋದ.
ಓದವನು ಒಂದು ವಾರ ದಿನ ಇಲ್ಲಿದ್ದ, ಮತ್ತೆ ಬಂದು ಮತ್ತೆ ಒಂದು ಸಲ ಅವಕಾಶ ಕೇಳಿದ. ಸರ್ ಸ್ಕ್ರಿಪ್ಟಾರ ನನ್ನಂತ ಹಾಕಿ ಅಂತ ನಾವು ಕೇಳಿದ್ರು. ನೋಡಪ್ಪ ನೀನು ಏನು ಕೆಲಸ ಮಾಡಿದೆ ಹೇಳು, ಯಾವ ಆ್ಯಂಗಲಲ್ಲಿ ನೀನು ಡೈರೆಕ್ಟ್ರ್ ಅಂತ ಕಾಣಿಸ್ತೀಯಾ? ಯಾವ ಆ್ಯಂಗಲಲ್ಲೂ ಕಾಣಿಸಲ್ಲ ಅವನು. ನಾನು ಹೇಳಿದ್ದು ನೋಡು ಇದನ್ನು ಕಂಟಿನ್ಯೂ ಮಾಡೋದು ಬೇಡ, ನಿಮ್ಮ ಯಾವ ಸಿನಿಮಾ ಏನಾದರೂ ಮಾಡ್ಕೊಂಡು ಹೋಗು, ನಮ್ಮ ಸಿನಿಮಿಂದ ದಯವಿಟ್ಟು ದೂರ ಇರು ಅಂತ ಹೇಳ್ಬಿಟ್ಟು ಅವ್ನ ಪೇಮೆಂಟ್ಸ್ ಎಲ್ಲ ಎಲ್ಲ ಫುಲ್ ಆ್ಯಂಡ್ ಫೈನಲ್ ಸೆಟಲ್ಮೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಥರದಲ್ಲೂ ಬರೆಸ್ಕೊಂಡು ಅವನಿಗೆ ಡಾಕ್ಯುಮೆಂಟ್ ಮಾಡಿದ್ಮೇಲೆ E21 ನಾವು ರಿಲೀಸ್ ಮಾಡಬೇಕಿತ್ತು ಸರ್. ನಮಗೆ ಮತ್ತೆ ತಿರ್ಗಾ ಸೆನ್ಸರ್ ಆಗಿಲ್ಲ, ಸಿನಿಮಾಗೆ ಸೆನ್ಸರ್ ಆಗಲಿಲ್ಲ. ವೆಯ್ಟ್ ಮಾಡ್ತಾ ಇದ್ದೀವಿ, ಇವತ್ತಿಗೂ ಸೆನ್ಸರ್ ಬಂದಿಲ್ಲ, ಬರಬೇಕಿತ್ತು ಅಂತ ಬಂದಿದೆಯಾ? ಬಂದಿದ್ದು ಯಾರಿಗೂ ಸರಿ, ಇವತ್ತಿಗೆ ಸೆನ್ಸರ್ ಬಂದಿದೆ. ನಾವು 27ಗೆ ಪ್ಲ್ಯಾನ್ ಮಾಡಿದ್ದೀವಿ. ಇವನು ಉದ್ದೇಶಪೂರ್ವಕವಾಗಿ ಎಲ್ಲೋ ಇದ್ದುಕೊಂಡು ನಾವೇನು ಎರಡೂವರೆ ಎಷ್ಟು ತಿಂಗಳಾಯ್ತು ಸರ್ ನಾವು ಸ್ಟಾರ್ಟ್ ಮಾಡಿ ಸಿನಿಮಾ ಕಂಪ್ಲೀಟ್ ಮಾಡಿ ನಾವು ನೀವೆಲ್ಲ ಸೇರಿಕೊಂಡು ಒಂದು 2 ತಿಂಗಳಾಯ್ತು 2 ತಿಂಗಳಾಯ್ತಾ? ಒಂದೂವರೆ ತಿಂಗಳು. ಈಗ ಇವನು ವರ್ಷಾನುಗಟ್ಟಲೆ ಮಾಡಿದಿರೋದ ಕೆಲಸನ ಸರ್ ನಾವು ಒಂದೂವರೆ ಮ್ಯಾಕ್ಸಿಮಮ್ ಒಂದು 2 ತಿಂಗಳು ಒಳಗಡೆ ಸಿನಿಮಾ ಕಂಪ್ಲೀಟ್ ಮಾಡಿ ಫಸ್ಟ್ ಪ್ರಿಂಟು ರೆಡಿ ಮಾಡಿ ಸೆನ್ಸರ್ ತಂದಿದ್ದೀವಿ. ಇದನ್ನೆಲ್ಲೋ ಕೂತ್ಕೊಂಡು ಗಮನಿಸ್ತಾ ಇದ್ದವನು ಏನು ಮಾಡ್ದ, E22ಯಿಂದ ಕೋರ್ಟ್ ವೆಕೇಷನ್ ಸ್ಟಾರ್ಟ್ ಆಗುತ್ತೆ, ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ನಿನ್ನೆ ಸ್ಟೇ ಆರ್ಡರ್ ತಂದಿದ್ದಾನೆ. ಏನಂತ ಸ್ಟೇ ಆರ್ಡರ್ ತಂದಿದ್ದಾನೆ ಅಂದರೆ ನನ್ನ ಮಗನ ಮೇಲೆ, ಪ್ರೊಡ್ಯೂಸರ್ ಮೇಲೆ, ನನ್ನ ಮೇಲೆ, ಕೋಡೈರೆಕ್ಟರ್ ವಿನಯ್ ಮೇಲೆ, ಚೇತನ್ ಚಂದ್ರ ಅವ್ರ ಮೇಲೆ, ಮತ್ತು ಪವನಾ ಮೇಡಮ್ ಮೇಲೆ, ಇಷ್ಟು ಜನ ಮೇಲೆ ಕೇಸ್ ಫೈಲ್ ಮಾಡಿ ಸ್ಟೇ ತಂದಿದ್ದಾನೆ. ಸ್ಟೇ ತಂದಿರೋ ಉದ್ದೇಶ ಏನಂದರೆ ನನ್ನ ರೆಮಿನೇಷನ್ 1 ರೂಪಾಯಿ ಬಂದಿಲ್ಲ, ಆಮೇಲೆ ಈ ಸಿನಿಮಾ ಪ್ರಾಫಿಟಲ್ಲಿ ನನಗೆ ಶೇರ್ ಬರಬೇಕು. ಹಾಗಾಗಿ ನನ್ನ ಹೆಸರನ್ನ ತೆಗೆದುಬಿಟ್ಟಿದ್ರೆ ಎಲ್ಲ ಕೆಲಸ ನಾನೇ ಮಾಡಿದ್ದು, ನನ್ನ ತೆಗೆದಾಕ್ಬಿಟ್ಟು ಇವರೇ ಡೈರೆಕ್ಷನ್ ನಾನು ಹಾಕ್ಕೊಂಡಿದ್ದೀನಿ ಈ ಸಿನಿಮಾ. ಡೈರೆಕ್ಟ್ರದನ್ನೋದು ಯಾರಾದ್ರೂ ಇಸ್ಲೇಬೇಕಲ್ಲ ಸರ್, ಯಾಕಂದರೆ ನಾನು ಸೀನ್ ಟು ಸೀನ್ ಕೂತ್ಕೊಂಡು ಅವನಿಗೆ ನಾನು ಹೇಳ್ಕೊಡ್ತಾ ಇದ್ದೆ ಹಿಂಗೆ ಬರಬೇಕು ಆನ್ ಸ್ಕ್ರೀನ್ ಅಂತ ಹೇಳ್ಬಿಟ್ಟು. ಪ್ರತಿಯೊಂದು ನಾವೇ ಮಾಡಿರೋದ್ರಿಂದ ನಾನು ಇವ್ರನ್ನ ಕೇಳಿದೆ ಕೋ ಡೈರೆಕ್ಟ್ರನ್ನ, ಸರ್ ಅವ್ರಿಗಿನ್ನ ಹೆಚ್ಚಾಗಿ ಡೈರೆಕ್ಟ್ರ್ ಅಂತ ಕಾಣಿಸ್ತಾ ಇದ್ದೆ ನೀವು ನಮಗೆ, ನಿಮ್ಮ ಹೆಸರು ಹಾಕಲ್ಲ ಅಂತ. ಇವ್ರು ಬೇಡ ಸರ್ ನಾನು ಕೋ ಡೈರೆಕ್ಟ್ರ್ ಜಾಗದಲ್ಲಿ ಇರ್ತೀನಿ ಅಂದರು. ಸರಿ ನಾನು ಹೇಳಿದೆ ಸ್ಟೋರಿ ನಂದು, ಸ್ಕ್ರಿಪ್ಟ್ ನಮ್ಮದು, ಪ್ರತಿಯೊಂದು ನಾನು ಹೇಳಿದೆ ಶಿವಕುಮಾರನ್ ಟೀಮ್ ಅಂತ ಹಾಕೋತೀನಿ ಅಂತ. ಎಲ್ಲರ ಅಭಿಪ್ರಾಯ ತೊಗೊಂಡು ನಾನು ಶಿವಕುಮಾರನ್ ಟೀಮ್ ಅಂತ ಹಾಕ್ಕೊಂಡೆ. ಮೊದಲು ಏನೂ ಬೇಡ ಸರ್, ರಾಘವೇಂದ್ರ ಸ್ವಾಮಿಗಳ ಹೆಸರು ಹಾಕ್ಕೊಂಡೆ, ದೇವ್ರ ಯಾರ್ದಾರು ಒಂದು ಹೆಸರು ಇರಲಿ ಅಂದರು. ಬಟ್ ಅದು ಯಾವುದು ಅಕ್ಸೆಪ್ಟಬಲ್ ಅಲ್ಲ, ಬೇಡ ಬೇಡ ಸರ್ ದೇವ್ರ ಹೆಸರು ಹಾಕೋಕ್ಕಾಗಲ್ಲ ಅಂದರು. ಸರಿ ನಮ್ಮದೇ ಹಾಕಿ ಅಂತ ಹಾಕಿದ್ದೀವಿ. ಇದನ್ನೊಂದು ದೊಡ್ಡ ಇಶ್ಯೂ ಮಾಡಿಬಿಟ್ಟು ಇವತ್ತಿಂದ ಸ್ಟೇ ತಂದಿದ್ದಾನೆ, ಸ್ಟೇಲ್ ಏನು ಮಾಡಿದ್ದಾನೆ ಕೋರ್ಟ್ಗೆ ಮಿಸ್ಗೈಡ್ ಮಾಡಿದ್ದಾನೆ. ಇವನು ನಮ್ಗೆ ಬರ್ಕೊಟ್ರ ಅಂತ ಪತ್ರಗಳಿಗೆ ಯಾವುದನ್ನು ಅಡ್ವೊಕೇಟ್ಗಾಗಲಿ ಕೋರ್ಟ್ಗೆ ಅವ್ನು ಹೇಳಿಲ್ಲ, ಏನೋ ಸಿ ಕೊಟ್ಟಿರೋದು. ನನಗೆ ರೆಮಿನೇಷನ್ ಕೊಟ್ಟಿಲ್ಲ, ನನಗೆ ಶೇರ್ ಬರಬೇಕು, ಸಿನಿಮಾ ರಿಲೀಸ್ ಮಾಡ್ತಿದ್ದಾರೆ, ನಾನು ಈ ಸಿನಿಮಾನ ಈ ಲೆವೆಲ್ಗೆ ತಂದು ಕೂರಿಸಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲ ಥರದಲ್ಲೂ ಡ್ಯಾಮೇಜ್ ಮಾಡಿ ಇಟ್ಟಿದ್ದಾನೆ ಸರ್. ಈ ಸಿನಿಮಾ ಪ್ರೊಡ್ಯೂಸ್ ಮಾಡೋದ್ರ ಬಗ್ಗೆ ಎಲ್ಲ ಕೇಳಿದಾಗ, ಕೂಗುವನ್ನು ಅವ್ರ ಪ್ರೊಡ್ಯೂಸರ್ನ ಭೇಟಿ ಮಾಡಿದಾಗ ಅವ್ರು ಹೇಳಿದ್ರು ಸರ್ ನಂದು ಸಿನಿಮಾನೇ ಕಂಪ್ಲೀಟ್ ಮಾಡಿಲ್ಲ ಸರ್, ಆಗಲೇ ನಿಮ್ಮ ಸಿನಿಮಾ ಜೊತೆ ಟೈ ಅಪ್ ಆಗಿದ್ದಾನೆ, ಸಿನಿಮಾ ಅವ್ರ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಅಂತೇಳಿ ನಾನು ಅವನು ಆಫೀಸಲ್ಲಿ ಡಿಸ್ಕಸ್ ಮಾಡಬೇಕಾದ್ರೆ ಎದೆ ಪಟ್ಟಿ ಹಿಡ್ಕೊಂಡು ಕಪ್ಪು ಕಪಾಲಿಗೆ ಹೊಡೆದಿದ್ದ ವ್ಯಕ್ತಿ ಅಂದರೆ ಆ ಅಪ್ಪ ಒಬ್ಬನೇ ಸರ್. ಕೂಗುವನ್ನು ಪ್ರೊಡ್ಯೂಸರು ಪದ್ಮನಾಭನವರು ಕಪ್ಪು ಕಪಾಲಿಗೆ ಹೊಡೆದ್ರು ಅವನಿಗೆ, ಬಾಯಿಗೆ ಬಂದಿದ್ದೆಲ್ಲ ಬೈದ್ಮೇಲೆ ನಾನೇ ಸಾಲ್ವ್ ಮಾಡಿದೆ. ಅವತ್ತು ನನ್ನ ಸಿನಿಮಾ ನಿಂತಿದ್ರು ಪರವಾಗಿಲ್ಲ, ಫಸ್ಟ್ ಅವ್ರು ಸಿನಿಮಾ ಕಂಪ್ಲೀಟ್ ಮಾಡೋದಂತ. ಅದಾದಮೇಲೆ ಸಿನಿಮಾ ಕಂಪ್ಲೀಟ್ ಮಾಡಿಸಿ 48.5 ಲಕ್ಷ ಬಿಸ್ನೆಸ್ ಮಾಡಿಸಿ, ಅವರಿಗೆ ಅಲ್ಲ ಖರ್ಚು ಮಾಡಿಸಿ 1.5 ಲಕ್ಷ ಕೊಡಿಸ್ದ ಅವರಿಗೆ ಹಿಂದಿ ರೈಟ್ಸು. ಆಮೇಲೆ ಇದೇ ರಂಗನಾಥು ಕೂಗು ಪ್ರೊಡ್ಯೂಸರ್ಗೆ ನನ್ನ ಮುಂದೆನೇ ಅವ್ರನ್ನ ಕರೆಸ್ತೀನಿ ನೆಕ್ಸ್ಟ್ ಮೂಮೆಂಟಲ್ಲಿ, ಅವರಿಗೆ ಕೈ ಮುಗಿದು ಕೇಳ್ಕೊತಾಗ ನಿನಗೆ ಸಿನಿಮಾ ಕಂಪ್ಲೀಟ್ ಮಾಡ್ಕೊಡ್ತೀನಿ, ಡೈರೆಕ್ಷನ್ ಅಂತ ನನ್ನ ಹೆಸರು ಹಾಕ್ಬೇಡ, ನಾನು ನೆಕ್ಸ್ಟು ದೊಡ್ಡ ಬಜೆಟ್ ಸಿನಿಮಾ ಮಾಡ್ತಾ ಇದ್ದೀನಿ, ನಂದು ಹೆಸರಾಗುತ್ತೆ ಅಂತ. ಆದರೂ ಅಪ್ಪ ಕೇಳಿಲ್ಲ, ನಿನ್ನ ಹೆಸರು ಹಾಕ್ತೀನಿ ಅಂತ ಇವನು ಹೆಸರನ್ನೇ ಹಾಕ್ದ. ಬರೀ 1.5 ಲಕ್ಷ ರೂಪಾಯಿ ಕೊಡಿಸ್ದ ಅವ್ರಿಗೆ. ಇದಾದಮೇಲೆ ನಮ್ಮ ಸಿನಿಮಾ, ನಮ್ಮ ಸಿನಿಮಾನೇ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಆಗಲೇ ಅಟ್ಲಿ ಅನ್ನೋ ಒಂದು ಸಿನಿಮಾನ 13 ದಿನ ಶೂಟ್ ಮಾಡಿದ್ದಾನೆ. ನನಗೆ ಇನ್ಫಾರ್ಮೇಷನ್ ಇಲ್ಲ, ನಮ್ಗೆ ಯಾವುದೇ ಥರ ಮಾಹಿತಿ ಇಲ್ಲ. ಅಟ್ಲಿ ಅನ್ನೋ ಒಂದು ಸಿನಿಮಾನ ಶ್ರುತಿ ಮೇಡಮ್ಮು, ಅಭಿಜಿತ್, ಇನ್ಯಾರು ಸರ್, ಟೆನ್ನಿಸ್ ಕೃಷ್ಣ, ಆಮೇಲೆ ಇವರು ಆಡಳಿತರಲ್ಲ ಯಾರು ಹೆಸರು ಮೇಡಮ್ಮು, ಶ್ರೀದೇವಿಯವರ, ಮತ್ತು ಇವರಿದ್ದಾರೆ ಅಲ್ಲ ಇನ್ನೊಬ್ರು. ಈಗ ನಿಮ್ಮದು ಏನು ಹೆಂಗ್ ಗೊತ್ತಾ, ಫುಲ್ ಬೇರೆಯವ್ರದ್ದೆಲ್ಲ ಬೇಡ, ನಿಮ್ಮ ಪಿಕ್ಚರ್ ಏನಾಗಿದೆ ಡ್ಯಾಮೇಜ್ ಮಾಡಿದಾನಲ್ಲ, ಏನಾಗಿದೆ ಅದಕ್ಕೆ ಕೊಡಿ ಅಷ್ಟೆ. ಸರಿ, ಸ್ಟೇ ಹೆಂಗ್ ಕೊಡಕ್ ಬರುತ್ತ ಅವನು? ಬರ್ಕೊಟ್ಟಿದ್ದೀರಾ ಅವ್ನಿಗೆ? ಅಣ್ಣ ಅವ್ನು ನನಗೆ ಬರ್ಕೊಟ್ಟಿದ್ದಾನೆ. ಏನಂತ ಈಗ 2000 ನನಗೂ ಈ ಸಿನಿಮಾಗೂ ಯಾವುದೇ ಸಂಬಂಧ ಇಲ್ಲ, ನನಗೆ ಡೈರೆಕ್ಟರ್ ಆಗಿ ನನ್ನ ಕೇಪಬಲ್ ಇಲ್ಲ, ನನಗೆ ಡೈರೆಕ್ಷನ್ಸ್ ಬರಲ್ಲ, ಬರೀ ಶೂಟ್ ಮಾಡಿ ಬಿಟ್ಟಿದ್ದೀನಿ, ಬೇರೆ ಪೋಸ್ಟ್ ಪ್ರೊಡಕ್ಷನ್ಸ್ ಆಗಲಿ ನನಗೆ ಏನು ಕೆಲಸ ಗೊತ್ತಿಲ್ಲ, ನಿಮ್ಮ ಟೈಮ್ ಕಿಲ್ ಮಾಡಿದ್ದೀನಿ, ನಿಮ್ಮ ಹಣ ವೇಸ್ಟ್ ಮಾಡಿದ್ದೀನಿ, ಈ ಸಿನಿಮಾ ನೀವು ಮುಂದಕ್ಕೆ ಹೆಂಗಾದರೂ ಮಾಡಿಕೊಡಿ, ನಾನು 8 ಕೋಟಿ ಖರ್ಚು ಮಾಡಿಸಿದ್ದೀನಿ,
ಎಂಟು ಕೋಟಿ ಏನಾದರೂ ನಾನು ನಿಮಗೆ ಬಿಸ್ನೆಸ್ ಮಾಡಿಕೊಟ್ರೆ ನಾನು ಹೆಸರಾಕಿ ಡೈರೆಕ್ಟರ್ ಅಂತ, ಇಲ್ಲಾಂದರೆ ನಿಮ್ಮ ಬ್ಯಾನರಿಂದ ನೀವು ಯಾರಾದರೂ ಡೈರೆಕ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಎನ್ ಒ ಸಿ ಕೊಟ್ಟು ಹದಿನೇಳು 2023 ಕೊಟ್ಟಿದ್ದಾನೆ. ಈ ಮತ್ತೆ ಇನ್ನೊಂದು ಡಾಕ್ಯುಮೆಂಟ್ ಬೇರೆ ಮಾಡಿಕೊಟ್ಟಿದ್ದಾನೆ, ನಮ್ಮ ಲಾಯರ್ ಹತ್ರ ಕೊಟ್ಟಿದ್ದೀನಿ ಸ್ಟೇ ವೇಕೆಂಟ್ ಮಾಡೋಕ್ಕೆ. ನಿನ್ನೆ ಸ್ಟೇ ತಂದಿದ್ದೆ. ಸ್ಟೇ ಯಾ ಬೇಸ್ ಬಂತ ಅಂದವನೆ? ಸ್ಟೇ ಬೇಸ್ ತಂದಿರ ಉದ್ದೇಶ ಅವನು. ಫೈನಾನ್ಷಿಯಲ್ ಕಮಿಟ್ಮೆಂಟ್ ಇದ್ದಾಗ ಮಾತ್ರ ಅವ್ನ ಸ್ಟೇ ತರ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೌದು, ಅವನೇನು ಹೇಳಿದಾನೆ ಫೈನಾನ್ಷಿಯಲ್ ಕಮಿಟ್ಮೆಂಟ್. ಇದು ಎನ್ ಒ ಸಿ ಕೊಡಿ ಸರ್. ಇದು ಆಮೇಲೆ ಅವನು ಎರಡೆರಡು ಸಿಗ್ನೇಚರ್ ಮಾಡ್ತಾನೆ ಸರ್, ನಮಗೆ ಕನ್ನಡದಲ್ಲಿ ಮಾಡ್ಕೊಡ್ತಾನೆ, ಬೇರೆಯವ್ರಿಗೆಲ್ಲ ಇಂಗ್ಲೀಷಲ್ಲಿ ಮಾಡ್ತಾನೆ ಸಿಗ್ನೇಚರ್. ಎರಡೆರಡು ಸಿಗ್ನೇಚರ್ ಮಾಡ್ತಾನೆ ಸರ್. ಇನ್ನೂ ಇನ್ನೂ ಕೊಡ್ತೀನಿ ಸರ್, ಇಲ್ಲೆಲ್ಲ ಎರಡೆರಡು ಸರ್. ಅದೇ ನಮ್ಮ ಕನ್ನಡದಲ್ಲಿ ಎನ್ ಒ ಸಿ ಟೈಪ್ ಮಾಡಿ ಇದು ಮಾಡ್ತಾನೆ, ಇನ್ನೊಬ್ಬರಿಗೆ ರೆಂಟಲಲ್ಲಿ ಇಂಗ್ಲೀಷಲ್ಲಿ ಸಿಗ್ನೇಚರ್ ಮಾಡ್ತಾನೆ. ಈಗ ಅಣ್ಣ ಏನು ಗೊತ್ತಾ, ನನ್ನ ಕ್ಲೈಮ್ಸು ನಮ್ಮ ಸಿನಿಮಾದಿಂದ ಅವನಿಗೆ ರೆಮಿನೇಷನ್ ಕೊಟ್ಟಿಲ್ಲ, ಆಮೇಲೆ ಈ ಸಿನಿಮಾದಲ್ಲಿ ನನಗೆ ಶೇರ್ ಬರಬೇಕು ಅಂತ ಕೇಸ್ ಹಾಕಿ ಸ್ಟೇ ತಂದಿದ್ದಾನೆ. ಒಬ್ಬ ಸೆನ್ಸಾರ್ ತೊಗೊಳ್ಳೋರಿಗೆ ಕಂಟೆಂಟನ್ನು ನಾವು ರೆಡಿ ಮಾಡಿ ಒಂದು ದಿನದಲ್ಲಿ ಕೊಟ್ಟುವು. ಅದಾದಮೇಲೆ ಅವ್ರು ಹೇಳಿದ್ರು ಇಲ್ಲ ಸರ್, ಅನಿಮಲ್ ಆ್ಯಂಡ್ ಅನಿಮಲ್ ರೈಟ್ಸ್ ಎಲ್ಲೋ ಇದೆ, ಅದಕ್ಕೆ ದುಡ್ಡು ಕಟ್ಟಬೇಕು ಅಂದರು. ತಿರ್ಗಾ ಮತ್ತೆ ದುಡ್ಡು ಕಟ್ಟೋದು ಆಮೇಲೆ ತಮ್ಗೆ ಹೇಳಿದೆ ನಾನು. ಮೊನ್ನೆ ರೀಸೆಂಟಾಗಿ ನಮಗೆ ಸೆನ್ಸಾರ್ ಸೈಡ್ ಇದು ಟ್ರೈಲರ್ ಸೆನ್ಸಾರ್ ಮೊನ್ನೆ ಬಂದಿದ್ದು ರೀಸೆಂಟಾಗಿ, ನಮ್ಗೆ ಆಗ ಬರಲಿಲ್ಲ ಸೆನ್ಸಾರ್. ನಮ್ಮ ಅನ್ಕೊಂಡಿದ್ದೀನಿ ಒಂದಿನದಲ್ಲಿ ಕಂಟೆಂಟ್ ರೆಡಿ ಮಾಡೋದು. ಹೌದು ಸರ್, ಅನಿಮಲ್ಸ್ ಅಂದ್ರೆ ಏನು ಗೊತ್ತಾ ಸರ್? ಅಲ್ಲ ಸಾರಿ ಸರ್, ಅನಿಮಲ್ಸ್ ಅಂದ್ರೆ ನಮ್ಮ ಸಿನಿಮಾದಲ್ಲಿ ಯಾವ್ಯಾವ ಪಕ್ಷಿಗಳು ಪ್ರಾಣಿಗಳೆಲ್ಲ ಯೂಸ್ ಮಾಡಿ ಅವರು ಕಂಟೆಂಟನ್ನು ತೊಗೊಂಡು ಕೊಟ್ಟು, ಆದರೆ ಸೆನ್ಸಾರ್ ಬರಲ್ಲ ಅವಾಗ. ಯಾಕೆಂದ್ರೆ ಅಲ್ಲಿ ಹಣ ಕಟ್ಟಬೇಕು, ಮತ್ತೆ ಅದಕ್ಕೆ ಡಿ ಡಿ ತಗೊಟ್ಟು ಅವ್ರು ಕೊಟ್ಟ ಮೇಲೆ ನಾವು ಯಾವುದು ಕಬ್ಜಾ ಸಿನಿಮಾಗೆ ನಾವು ರಿಲೀಸ್ ಮಾಡಬೇಕು ನಮ್ಮ ಟ್ರೈಲರ್ ಕೊಡೋದು ಬರಲಿಲ್ಲ. ಯಾಕಂದ್ರೆ ಇಲ್ಲ ಸರ್, ಯಾಕಂದ್ರೆ ಏನು ಗೊತ್ತಾ ಸರ್, ನಮ್ಮದು ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ಮಾಡಿದ್ದು ಸಿನಿಮಾನ. ಟ್ರೈಲರ್ ಎಲ್ಲೋ ಜನ ನೋಡಿದಾಗ ದೊಡ್ಡ ಸಿನಿಮಾದಲ್ಲಿ ಟ್ರೈಲರ್ ಕಟ್ ಮಾಡಿದ್ರೆ ನಮ್ಮ ಸಿನಿಮಾ ಪಬ್ಲಿಸಿಟಿ ಆಗುತ್ತೆ ಅನ್ನೋ ಒಂದೇ ಉದ್ದೇಶ ಅಷ್ಟೇ ಬಿಟ್ಟರೆ ಬೇರೇನು ಯಾವ ಉದ್ದೇಶನೂ ಅಲ್ಲ ಸರ್. ಯಾಕಂದರೆ ಜನ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಎಲ್ಲರೂ ಜನ ಹೋಗ್ತಾರೆ ಸರ್. ಸರ್ ಇಲ್ಲ ಸರ್, ನಾವು ಮಾತಾಡಿದ್ದೀವಿ, ದಯವಿಟ್ಟು ಕ್ಷಮಿಸಿ, ನಾನು ಹಲವಾರು ಸಲ ಮಾತಾಡಿದ್ದೀನಿ ಸರ್ ಅವನು. ಸರ್ ಅವನು ಕಾಲೆಲ್ಲ ಹಿಡ್ಕೊಂಡ್ಬಿಟ್ಟಿದ್ದಾನೆ ಸರ್, ಹಲವಾರು ಸಲ ಡಿಸ್ಕಷನ್ ಮಾಡಿದ್ದೀವಿ. ಹೌದು, ಖಂಡಿತ ಖಂಡಿತ ಸರ್. ಸಣ್ಣ ಬಜೆಟ್ ಸಿನಿಮಾ ಸರ್ ನೋಡಿದ್ವಿ ಸರ್. ಅರಿವು ಅನ್ನೋದು ಎಜುಕೇಶನ್ ಮೂವಿ ಬಿಟ್ರೆ ಕೂಗು ಅನ್ನೋದು ಇದನ್ನು ಕಂಪ್ಲೀಟ್ ಮಾಡಿರಲಿಲ್ಲ. ಬಟ್ ನಾವು ಹೌದು ಸರ್, ಹೌದು ಸರ್. ಫಸ್ಟು ಕೂಗು ಸಿನಿಮಾ ಮಾಡ್ತಾ ಇದ್ದಿದ್ದು ಕಂಪ್ಲೀಟ್ ಮಾಡದೆ ನಮ್ಮ ಸಿನಿಮಾ ಕೈ ಹಾಕ್ಬಿಟ್ಟಿದ್ರು ಅವರು. ಲೇಟರ್ ಅನ್ನು ಯಾವಾಗ ಆಫೀಸಲ್ಲಿ ಅವ ಪ್ರೊಡ್ಯೂಸರ್ ಬಂದು ಜಗಳ ಮಾಡಿದ್ರು, ಅವತ್ತೇ ನಮಗೆ ಗೊತ್ತಾಗಿದ್ದು ಅವ್ರಿಗೂ ಕಂಪ್ಲೀಟ್ ಆಗಿಲ್ಲ ಅಂತ. ನಾನು ಎರಡು ದಿನ ನಿಲ್ಲಿಸ್ಬಿಟ್ಟು ಒಂದು ವಾರ ನಮ್ಮ ಸಿನಿಮಾ ನಿಲ್ಲಿಸು, ಫಸ್ಟ್ ಅವ್ರದ್ದು ಕಂಪ್ಲೀಟ್ ಮಾಡು ಅಂತ ಹೇಳ್ಕೊಟ್ಟೆ. ಅವರು ಅವಾಗ ನಮ್ಮ ಸಿನಿಮಾ ನಿಲ್ಲಿಸಿ ಕಂಪ್ಲೀಟ್ ಮಾಡಿದ್ರು. ಹೌದು ಸರ್, ಖಂಡಿತ ಸರ್. ಹೌದು ಸರ್, ಬಿಸ್ನೆಸ್ ಅವರೇ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು, ಟಿ ವಿ ರೈಟ್ಸ್ ಅವರೇ ಕೊಡಿಸ್ತೀನಿ ಅಂತ ಹೇಳಿದ್ರು, ಮತ್ತೆ ಪಬ್ಲಿಸಿಟಿ. ಸರ್, ನಾನು ಈ ಸಿನಿಮಾ ಒಪ್ಕೋಬೇಕಾದ್ರೆ ನಂಗೆ ರಂಗನಾಥ್ ಪರಿಚಯ ಇತ್ತು ಮುಂಚೆನೆ. ನಾನು ಎರಡು ಮೂರು ಸಲ ನಾನು ಮೀಟ್ ಮಾಡಿದಾಗಲೂ ಅವ್ರು ಬಂದ ನಂಗೆ ಭೇಟಿಯಾದಾಗಲೂ ನಾನೇನು ಒಪ್ಕೊಂಡಿರಲಿಲ್ಲ ಈ ಸಿನಿಮಾನ. ಯಾವಾಗ ಶಿವಕುಮಾರ್ ಸರು ಮತ್ತು ವಿನಯ್ ಬಂದ್ಬಿಟ್ಟು ನನ್ನ ಕಥೆನ ನರೇಟ್ ಮಾಡಿದ್ರು, ಅವ್ರಿಗೆ ನರೇಟ್ ಮಾಡಲಿಲ್ಲ ನಾನು ಫಸ್ಟು. ಇವ್ರು ಯಾವಾಗ ನರೇಟ್ ಮಾಡಿದ್ರು, ಯಾವ ಆರ್ಟಿಸ್ಟ್ಗಳಿದ್ದಾರೆ, ಯಾವ ಥರ ಟೆಕ್ನಿಷಿಯನ್ಸ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತು. ನಾನು ಅವಾಗ ಇಲ್ಲ, ಈ ಸಿನಿಮಾ ಚೆನ್ನಾಗಿ ಮಾಡ್ಬೋದು ಅಂತ ಅನ್ನಿಸ್ತು. ಯಾವಾಗ ಫುಲ್ ಅವರೇ ಟೇಕ್ ಓವರ್ ಮಾಡಿ ಇದು ಮಾಡೋಕೆ ಸ್ಟಾರ್ಟ್ ಮಾಡೋದು ನಾನು ಹೇಳಿದ್ದೀನಿ. ನಂದು 14-15 ವರ್ಷ ಸಿನಿಮಾ ಸರ್ ಇದು ಮಾಡ್ತಾರೆ, 15 ವರ್ಷ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸರ್. ನೋಡ್ಕೊಂಡು ಮಾಡಿ ಕರೆಕ್ಟಾಗಿ. ಸುಮಾರು ಜನನೂ ಹೇಳಿದಾರೆ, ನನಗಿಂತ ನಿಮ್ಗಿಂತ ಮುಂಚೆ ತುಂಬ ಜನ ಹೇಳಿದ್ದಾರೆ ಅಂತ ಅಂದರು. ಹಂಗೆ ಹೇಳಿದ್ರು ಅವ್ರು ಏನು ಇದು ಮಾಡ್ತಿದ್ರು ನನಗೆ ಗೊತ್ತಿಲ್ಲ. ಇವಾಗ ಏನು ಅಂದರೆ ನಾನು ಇವಾಗ ಆ್ಯಕ್ಟ್ ಮಾಡಿದ್ದೀನಿ ಸಿನಿಮಾದಲ್ಲಿ, ನನಗೂ ನೋಟಿಸ್ ಬಂದಿದೆ. ಇಲ್ಲಿ ಆ್ಯಕ್ಟ್ ಮಾಡಿಬಿಟ್ಟು ನಾವು ನೋಟಿಸು ತೊಗೊಂಡು ಪಾಂಪ್ಲೆಟ್ ಹಚ್ಬೇಕು ಇವಾಗ ಎಲ್ಲದೂ. ಈ ಥರ ಪರಿಸ್ಥಿತಿ ಬಂದಿದೆ. ನಾವೇನೇ ಅಂದ್ರೂ ನಾವು ಪ್ರೊಡ್ಯೂಸರ್ ಕಡೆ ನಾವು ನಿಂತ್ಕೋಬೇಕು ಸರ್. ಯಾಕಂದ್ರೆ ಪ್ರತಿಯೊಂದು ಹಂತದಲ್ಲೂ ಸಿನಿಮಾಗೆ ಏನೋ ಪ್ರಾಬ್ಲಮ್ ಆಗಬಾರ್ದು ಅಂತಲೇ ಮಾಡಿದ್ದಾರೆ. ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿದ್ದಿದ್ರೆ ತುಂಬ. ಯಾಕಂದ್ರೆ ಸಿನಿಮಾ ಸರ್ ಇವ್ರು ಹೇಳ್ದಂಗೆ ಐದುವರೆ ಅವರ್ ಫುಟೇಜ್ ತೆಗೆದಿರೋದು ಸರ್. ಏನು ಅಂದರೆ ಡಬ್ಬಿಂಗ್ ಫುಟೇಜು ಎರಡೂವರೆ ಅವರ್ ಸಿನಿಮಾ ಅಂದರೆ ಒಂದು 10 ನಿಮಿಷನೂ 15 ನಿಮಿಷನೂ ಜಾಸ್ತಿ ಇದ್ರೆ ಓಕೆ.
ಸಹಾಯ ಮಾಡಿರ್ತೀವಿ ಅದ್ರ ಬಗ್ಗೆ ನಮ್ಗೆ ಹೇಳೋದ್ ಬೇಡ. ಬಟ್ ಈ ಸಿನಿಮಾದಲ್ಲಿ ಇವಾಗ ಸಡನ್ ಆಗಿ ತರ ಎಲ್ಲ ಚೆನ್ನಾಗ್ ಆಗ್ಬೇಕಾದ್ರೆ ಯಾಕಂದ್ರೆ ಈ ತ್ರೀ ಮಂತ್ಸ್ ನಾವು ಕಷ್ಟಪಟ್ಟಿದ್ದೀವಿ ಸರ್. ಸಿ ಜಿ ಆಗಿರ್ಲಿಲ್ಲ, ಸಿ ಜಿ ಚೂರು ಆಗಿರ್ಲಿಲ್ಲ, ವಿ ಎಫ್ ಎಕ್ಸ್ ಏನಿದೆ ಒಂದು ಚೂರು ಆಗಿರ್ಲಿಲ್ಲ. ಎಷ್ಟು ಸುಮಾರು ತಿಂಗಳಿಂದ ಮಾಡ್ತಾ ಇದಾರೆ ಅವರು, ಆಗಿರ್ಲಿಲ್ಲ. ನಾವು ಆಲ್ಮೋಸ್ಟ್ ಒಂದು 3-4 ಡೇಸ್ ಅಲ್ಲಿ ಕುತ್ಕೊಂಡು ಹಗಲು ರಾತ್ರಿ ಬಿಡ್ಲೇ ಇಲ್ಲ ಅವ್ರನ್ನ ಸರ್, ಹಿಂಗೆ ಬರ್ಬೇಕು ಹಿಂಗೆ ಬರ್ಬೇಕು ಅಂತ ಮಾಡಿ ಸಿ ಜಿ ಮುಗೀತು. ಅದಾದ್ಮೇಲೆ ರೀರೆಕಾರ್ಡಿಂಗ್ ಕರೆಕ್ಷನ್ಸೇ ಆಗಿರ್ಲಿಲ್ಲ. ರೀರೆಕಾರ್ಡಿಂಗ್ ಸುಮ್ಮನೆ ಅವ್ರು ಏನ್ ಮಾಡಿದ್ದಾರೆ ಅದು ಮಾಡ್ಕೊಂಡು ಆ ತರ ಇರ್ತಿತ್ತು. ಸೊ ಅದ್ರಲ್ಲಿ ಕೂತು ರೀರೆಕಾರ್ಡಿಂಗ್ ಸಹ ಎಲ್ಲ ಸರಿ ಮಾಡಿಸಿ, ಕೊನೆಗೆ ಅದು ಸೌಂಡ್ ಎಫೆಕ್ಟ್ಸ್ ಹೋಯ್ತು ರಾಜನ್ ಅವ್ರ ಹತ್ರ, ಅಲ್ಲೆಲ್ಲ ಮುಗ್ದು. ಅದು ಅದಾದ್ಮೇಲೆ ಒಂದ್ ಅಮೌಂಟ್ಗೆ ಬಾಂಬೆಲಿ ಫೈನಲ್ ಅಲ್ಲ ಅಂದ್ರು ಒಂದ್ 90% ಮುಗ್ದಿರೋ ಸಿನಿಮಾನ ಅಲ್ಲಿ ತಗೊಂಡು ಹೋಗಿ ನಾವು ಅದನ್ನ ಶೋ ಮಾಡ್ಕೊಂಡ್ ಬಂದ್ಮೇಲೆ ನಮ್ಗೆ ಒಳ್ಳೆ ಇಂಡಿರೆಕ್ಟ್ಸ್ ಸೇಲ್ ಆಯ್ತು. ಸೆನ್ಸರ್ ಬೋರ್ಡಿಂದ ಒಳ್ಳೆ ಅಪ್ರಿಸಿಯೇಷನ್ ಬಂತು ಸರ್ ಸಿನಿಮಾ ನೋಡಿದ್ಮೇಲೆ. ಇಲ್ಲೇನಾಯ್ತು ಅಂತಂದ್ರೆ, ಯಾವಾಗ 5.5 ಅವರ್ ಸಿನಿಮಾ ಆಯ್ತು ನಾನು ಹೇಳಿದೆ ಸರ್ ಇದನ್ನ ಹಿಂಗ್ ಮಾಡ್ಬಿಟ್ಟಿದ್ದೀರಾ, ನನ್ನನ್ನು ಇನ್ವಾಲ್ವ್ ಮಾಡ್ಬಿಡಿ ಸರ್ ಇದರಲ್ಲಿ. ನಾನು ಹೇಳಿದ್ದು 2.5 ಕೋಟಿ ನನ್ನನ್ನು ಇಟ್ಕೊಂಡು, ನಾನು ಫಸ್ಟ್ ಹೇಳಿದ್ದೆ ಸರ್ ಇವ್ರಿಗೆ, ನನ್ನನ್ನು ಇಟ್ಕೊಂಡು 2.5 ಕೋಟಿ ಆಗ್ತೀರಾ, ದುಡ್ಡು ಎತ್ಬೋದು ಸರ್, ಅದಕ್ಕಿಂತ ಜಾಸ್ತಿ ಆಗ್ತದೆ ಅನ್ಬಾರ್ದು. ನನ್ನ ಹೆಸರೇ ಅದು ಅಷ್ಟೊಂದು ಹಾಕ್ಬಿಟ್ಟು ಬರ್ಲಿಲ್ಲ ಅಂತ ಏನು ಹೇಳಿಲ್ವ ಫಸ್ಟ್ ಹೇಳಿಲ್ವ ಸರ್ ನಿಮ್ಗೆ? ಹೌದು, ತಾವ್ ಹೇಳಿದ್ರಿ ಸರ್ ಮತ್ತೆ ಮಾತಾಡಕ್ಕೆ. ಆದ್ರೆ ನಾನು ಏನ್ ಗೊತ್ತಾ ಸರ್, ಸಿನಿಮಾ ತುಂಬಾ ಚೆನ್ನಾಗಿ ಬರ್ಬೇಕು ಸರ್. ಯಾಕಂದ್ರೆ ನಂದು ನನ್ನ ಇಮ್ಯಾಜಿನ್ ಬರ್ಬೇಕಾದ್ಮೇಲೆ ಒಬ್ಬ ಕಲಾವಿದ್ರೆ ಏನ್ ಗೊತ್ತಾ ಸರ್, ಇವರು ಒಬ್ಬ ಡೈರೆಕ್ಟರ್ನ ಒಬ್ಬ ಪ್ರೊಡ್ಯೂಸರ್ನ ಯಾವುದೇ ಆರ್ಟಿಸ್ಟ್ಗಳಿಗೆ ಹೀರೋ ಸ್ಥಾನದಲ್ಲಿ ಇರೋರು ತುಂಬಾ ನಂಬಿ ಬರ್ತಾರೆ ಸರ್. ತಂದೆ ತಾನು ನಂಬ್ತಾರಲ್ಲ ಗೊತ್ತಲ್ಲ, ಇವ್ರದ್ದು ಲೈಫ್ ಪ್ರಶ್ನೆ, ಇವ್ರದ್ದು ಜೀವನದ ಇವ್ರದ್ದು ಭವಿಷ್ಯದ ಪ್ರಶ್ನೆ ಸರ್. ನಮ್ಮನ್ನು ನಂಬರ್ತಾರೆ. ನಾವು ಯಾವುದೋ ಒಂದು ಸಿನಿಮಾ ತಗೊಂಬಂದು ನಾನು ಒಂದು ಸಿನಿಮಾ ಮಾಡಿದ್ದೀನಿ ಅಂತ ನಾನು ಪ್ರೊಡ್ಯೂಸ್ ಮಾಡೋದಕ್ಕೆ ಬಂದಿದ್ದೀನಿ ಪ್ರೊಡ್ಯೂಸರ್ ಅನ್ಸ್ಕೊಳ್ಳೋದು, ಅವನು ನಾನು ಒಂದು 10 ಸಿನಿಮಾ ಮಾಡಿದ್ದೀನಿ ಅಂತ ಡೈರೆಕ್ಟರ್ ಅನ್ಸ್ಕೊಳ್ಳೋದು ಬರಬಾರ್ದು ಸರ್. ಒಂದೇ ಸಿನಿಮಾ ಮಾಡಿದ್ರು ಹೆಸರು ಮಾಡೋಂಥ ಸಿನಿಮಾಗೆ ನಾನು ಸರ್ ಚೇತನ್ ಸರ್ ನಾನು ಹೇಳಿದೆ ಸರ್, ನಾನು ನಿಮ್ಮನ್ನ ನಿಮಗೆ ಅಂತ ಸಿನಿಮಾ ಟೋಟಲ್ ಓವರಾಲ್ ದೊಡ್ಡ ತುಂಬ ದೊಡ್ಡ ದೊಡ್ಡ ಆರ್ಟಿಸ್ಟ್ ಹಾಕಿದ್ದೀವಿ, ಅದ್ರ ಮಧ್ಯೆ ನಿಮ್ಮನ್ನು ಹೀರೋ ಅಂತ ನಿಲ್ಲಿಸಿದ್ವಿ, ಅದ್ರ ತಕ್ಕಂತೆ ಮೇಕಿಂಗ್ ಮಾಡಬೇಕು. ಪ್ರತಿಯೊಂದರಲ್ಲೂ ಎಲ್ಲೂ ಕಾಂಪ್ರಮೈಸ್ ಆಗೋದು ಬೇಡ ಸರ್, ದುಡ್ಡು ಹೋದ್ರೂ ಪರಲ್ಲ, ಸಿನಿಮಾ ಅಟ್ಲೀಸ್ಟ್ ಕಂಪ್ಲೀಟ್ ಮಾಡ್ಕೊಟ್ಬಿಡಲಿ, ಯಾರು ಏನು ಮಾತಾಡಿಸ್ಬಿಡಿ ಸರ್, ದುಡ್ಡು ಮೈಂಡ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಸಿನಿಮಾನಾರು ಫಸ್ಟ್ ಪಾಯಿಂಟ್ ಲೆವೆಲ್ ತರ್ತಾನೆ ಅನ್ನೋ ಒಂದು ಭರವಸೆಯಲ್ಲಿ ನಾವು ಇದ್ವು. ಹಾಗಾಗಿ ಇವ್ರು ಎಲ್ಲರೂ ಮಾತಾಡಿ ಸರ್, ಪ್ಲೀಸ್ ಮಾತಾಡಿ ಸರ್. ಆಯ್ತಾ ಸರ್, ಈ ತರ ಹಿಂಗೆ ಬಜೆಟ್ ಜಾಸ್ತಿ ಆದ್ರೆ ನಾನು ಹೇಳಿದೆ ಒಂದ್ಸಲ, ಇವ್ರು ಹೇಳಿದ್ರು ಇಲ್ಲ ಸರ್ ನಾವು ಮಾಡೋಣ ಚೆನ್ನಾಗೆ ಚೆನ್ನಾಗಿ ಬರ್ತದೆ ಚೆನ್ನಾಗಿ ಮಾಡೋಣ ಅಂತ. ಈ 5.5 ಅವರ್ ಫುಟೇಜ್ ಯಾವಾಗ ನೋಡಿದೆ ನಾನು, 5 ಅವರ್ ಫುಟೇಜ್ ನನಗೆ ತಲೆ ಕಟ್ಟೋದು ಸರ್. ಇದು ಯಾವ ಸಿನಿಮಾ ಪಾರ್ಟ್ 2 ಅದರಲ್ಲೇ ಕಟ್ಬಿಡೋಣ ಅಂತಿದ್ರು ಅವರು. ಯಾಕಂದ್ರೆ ಸಿನಿಮಾದಲ್ಲಿ ಪಾರ್ಟ್ 1 ಪಾರ್ಟ್ 2 ಎಲ್ಲ ಸಿನಿಮಾಗಳು ಮಾಡ್ತಾರಲ್ಲ, ಸುಮ್ಮನೆ ಏನೋ ಮಾಡಿದ್ರು ಅಂತ ನಾವೆಲ್ಲ ಮಾಡಕ್ ಹೋಗ್ಬಾರ್ದು. ಹಾ ಸರ್, ಅದಕ್ಕೇನೆ ನಾನು ಹೇಳಿದೆ ಸರ್ ಈ ತರ ಇದ್ರೆ ಕಷ್ಟ ಆಗುತ್ತೆ ಅಂತ. ಆಮೇಲೆ ಏನ್ ಮಾಡಿದ್ವಿ, ಅವ್ರನ್ನೂ ಕರೆಸಿ, ಡೈರೆಕ್ಟರ್ನು ಕರೆಸಿ, ಪ್ರೊಡ್ಯೂಸ್ ಪ್ರೊಡಕ್ಷನ್ ಟೀಮ್ ಎಲ್ಲ ಇದ್ದು ವಿನಯ್ ಅವ್ರನ್ನೂ ಕರೆಸಿ ಮತ್ತೆ ಕಂಪ್ಲೀಟ್ ಮಾಡಿದ್ವಿ ಸರ್. ಏನಕ್ಕಂದ್ರೆ ನಮ್ಗೆ ಬೆಟ್ಟ ತರ ಇದೆ ಫುಟೇಜಸ್, ಅದರಲ್ಲಿ ನಾವು ಕೆತ್ತನೆ ಮಾಡಿ ಒಳ್ಳೆ ಶಿಲೆ ಮಾಡ್ಬೇಕಷ್ಟೇ, ಸಣ್ಣ ಒಂದು ಬಂಡೆನೂ ಅಲ್ಲ ಇದು, ಬೆಟ್ಟನೇ ಇಟ್ಬಿಟ್ಟಿದ್ರು ಅಲ್ಲಿ ತಂದು. ಸೊ ಅದಾದ್ಮೇಲೆ ಎಲ್ಲ ಟೆಕ್ನಿಷಿಯನ್ಸ್ ಕುತ್ಕೊಂಡಿಲ್ಲ ಸರ್, ಏನು ತಲೆ ಕೆಡಿಸ್ಕೊಬೇಡಿ, ತುಂಬಾ ಖರ್ಚು ಮಾಡಿದ್ರು. ಯಾಕಂದ್ರೆ ಎಲ್ರಿಗೂ ಹೇಳಿದ್ಕಿಂತ ಜಾಸ್ತಿ ಪೇಮೆಂಟ್ ಕೊಡ್ತಾ ಇದ್ರು, ಯಾರೇ ಟೆಕ್ನಿಷಿಯನ್ಸ್ ಇರಲಿ 2 ಸರ್ತಿ ಹೇಳಿದ್ರಲ್ಲ ಅವರೇನೆ 2 ಸಲ ಸರ್. ಇನ್ನೊಂದೇನು ಅಂದ್ರೆ, ನಾನು ಇವ್ರದ್ದು ದಡ್ಡತನ ಅಂತ ನಾನು ಹೇಳಲ್ಲ ಸರ್ ಇವ್ರು ಕೊಟ್ಟಿರೋದು, ಇವರು ಹೇಳ್ತಿದ್ರು ಸರ್ ಕಲಾವಿದರುಗಳಾಗ್ಲಿ ಟೆಕ್ನಿಷಿಯನ್ಸ್ಗಳಾಗ್ಲಿ ನಾವು ರಿಯಲ್ ಎಸ್ಟೇಟ್ ಏನೋ ಮಾಡ್ತೀವಿ ಹೊರಗಡೆ, ನಾವೆಂಗೂ ದುಡ್ಕೊಂತೀವಿ ಸರ್, ಆದರೆ ಕಲಾವಿದರುಗಳನ್ನ ನೋಡಿದ್ರೆ ನಮ್ಗೆ ಹೊಟ್ಟೆ ಹೊಡಿಯುತ್ತೆ. ಎಷ್ಟು ಜನ ಅಂಥದ್ದು ಹಳೆ ದೊಡ್ಡ ದೊಡ್ಡ ಕಲಾವಿದರುಗಳು ಇನ್ನೂ ಎಷ್ಟು ಕಷ್ಟದಲ್ಲಿದ್ದಾರೆ ಸರ್, ಕೊಡೋಣ ಬಿಡಿ ಸರ್ ಅವ್ರಿಗೆ ಅಂತ ಪಾಪ ಮನಸ್ಸು ಬಿಚ್ಚಿ ಕೊಟ್ಟಿದ್ದಾರೆ ಸರ್. ಕಲಾವಿದರುಗಳಿಗೂ ಅಷ್ಟೇ, ಟೆಕ್ನಿಷಿಯನ್ಸ್ಗೂ ಅಷ್ಟೇ, ಎಲ್ಲ ಟೆಕ್ನಿಷಿಯನ್ಸು ಬಂದು ಕೂತು ರಂಗನಾಥ್ ಹತ್ರ ಮಾತಾಡಿದ್ರು ಅವತ್ತು, ನಾನು ಇದ್ದೆ ಅವತ್ತು. ರಂಗನಾಥ್ ನೀವು ಸುಮ್ಮನೆ ಇದ್ಬಿಡಿ, ನಾವು ಮಾಡ್ತೀವಿ ಎಲ್ಲರೂ ಸೇರ್ಕೊಂಡು. ಕೆ ಎಂ ಸರ್ ಸಿನಿಮಾದು ಮೇನ್ ಹೀರೋ ಕೆ ಎಂ ಪ್ರಕಾಶ್ ಎಡಿಟರ್, ಅವರು ಮತ್ತೆ ವಿನಯ್ ಅವರಿಬ್ರು ಕೂತ್ಬಿಟ್ಟು 5.5 ಅವರ್ ಇದ್ದಿದ್ದ ಸಿನಿಮಾನ 2.5 ಅವರ್ ತಗೊಂಡ್ರು ಸರ್. ಆಮೇಲೆ ನೋಡಿದಾಗ ನಮ್ಗೆ ತುಂಬಾ ಖುಷಿ ಆಯ್ತು, ಅಂದ್ರೆ ಸಿನಿಮಾ ಚೆನ್ನಾಗಿ ಬಂದಿದೆ, ಓಕೆ ಇವಾಗ ನಾವು ಕ್ಲೀನಾಗಿ ಎಲ್ಲ ಹ್ಯಾಂಡಲ್ ಮಾಡಬೇಕು ಅಂತ ಏನ್ ಮಾಡಿದ್ವಿ, ಎಲ್ಲ ಟೆಕ್ನಿಷಿಯನ್ಸ್ನು ಇಂಡಿವಿಜುವಲ್ ಆಗಿ ಮೀಟ್ ಮಾಡಿ ಒಂದ್ಸತಿ ಮಾತಾಡಿದ್ವಿ. ಮಾತಾಡಿದ ತಕ್ಷಣ ಮತ್ತೆ ಇವನ್ನ ಟೇಕ್ ಓವರ್ ಮಾಡ್ದ 2.5 ಅವರ್ ಆಗಿದ ತಕ್ಷಣ, ಯಾರು ಕೆ ಎಂ ಪ್ರಕಾಶ್, ನಾನು ಹೇಳಿಲ್ಲ ಅಂದ್ರೆ ಅವ್ರೇನ್ ಮಾಡ್ತಾರೆ, ನಾನೇ ನಡೀತು ಅಂತ
ವಿನಯ್ ಕರೆಕ್ಟ್ ಅಲ್ವಾ ವಿನಯ್ ಅಂದ್ರೆ ಇವನು ಸರ್ ಸರ್ ಅಲ್ವ ವಿನಯ್. ಸೊ ಈ ತರ ಆದ್ಮೇಲೆ ಮತ್ತೆ ಎಳಿತಾ ಹೋಯ್ತು ಸರ್ ಸಿನಿಮಾ ಶೂಟಿಂಗ್ ಮುಗ್ದಿತ್ತು, ಎರಡೂವರೆ ಅವರ್ ಫುಟೇಜ್ ಬಂದಿದೆ, ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಇದೇನೋ ಮುಗ್ದಾಗಿದ್ದು ಎರಡೂವರೆ ಅವರ್ ತಂದಿಟ್ರು. ಮತ್ತೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಅಲ್ಲಿ ಏನೂ ಗೊತ್ತಿಲ್ಲ, ಇವತ್ತು ಬರ್ಸ್ಕೊಂಡಿದ್ದಾರೆ ಅದನ್ನ. ನಾನು ಅವಾಗ ನಾನು ಇನ್ವಾಲ್ವ್ ಆಗಿರ್ಲಿಲ್ಲ. ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಅಲ್ಲಿ ನಾನು ಯಾಕೆ ಸರ್ ಇನ್ವಾಲ್ವ್ ಆಗಲಿ, ನಾನು ಇನ್ವಾಲ್ವ್ ಆಗಿರ್ಲಿಲ್ಲ. ಇವ್ರು ಇನ್ವಾಲ್ವ್ ಆಗಿದ್ರು. ಇವರು ಸರ್ ಯಾವಾಗ ರಿಲೀಸ್ ಏನು ಅಂತ ಕೇಳಿದ್ರೆ, ಸರಿ ಇಲ್ಲ ಸರ್ ಆಗ್ತಾ ಇದೆಯಾ ಅಂತ, ಆಗ್ತಾ ಇದೆಯಾ ಅಂತ, ಆಗ್ತಾ ಇದೆಯಾ ಅಂತ ಹೇಳ್ತಾ ಇವರು. ಅದೇ ಥರ ಅಂದು ಅಂದುನೇ ಯಾವಾಗ ಸರ್ ಮುಗ್ದಿದ್ದು, ಇದು ಮುಗ್ದಿದ್ದು ಅವಾಗ ಟೂ ಆ್ಯಂಡ್ ಹಾಫ್ ಅವರ್ಸ್ ಮುಗ್ದಿದ್ದು ಆಗಿದೆ ಅವಾಗ ಹೋದ ವರ್ಷ. ಈ ವರ್ಷವರೆಗೂ ಹಂಗೆ ಹೇಳ್ಕೊಬಂದ್ರು. ಲಾಸ್ಟ್ ಒಂದು ತಿಂಗಳ ಹಿಂದೆ ಕೇಳಿದ್ರೆ ಏನೂ ಆಗಿಲ್ಲ ಮತ್ತೆ ಪೋಸ್ಟ್ ಪ್ರೊಡಕ್ಷನ್ ಬಗ್ಗೆ. ಎಲ್ಲಿ ಎರಡು ವಾರ ನಿಂತಿತ್ತು ಅದು, ಎರಡು ಮೂರು ತಿಂಗಳ ಹಿಂದೆ ಏನು ಹೇಳಿದ್ರು, ಎಲ್ಲಿ ಎರಡೂವರೆ ಗಂಟೆ ಕಟ್ ಮಾಡಿ ನಿಲ್ಸಿತ್ತಲ್ಲ ಸಿನಿಮಾ, ಅಲ್ಲೇ ಇತ್ತು ಸಿನಿಮಾ, ಮುಂದಕ್ಕೆ ಹೋಗೇ ಇಲ್ಲ. ಬರೀ ಇವ್ರದ್ದೇನೋ ಇವ್ರಿಗೇನೋ ಅದೇ ಇವರು ಇಷ್ಟು ಖರ್ಚು ಮಾಡಿ ಏನಕ್ಕೆ ನನಗೆ ಅನ್ನಿಸ್ತಾಗೆ ಸರ್, ಮನೆ ರೆಂಟು ದಿನಾಗ್ಲೂ ಒಂದೂವರೆ ಸಾವಿರ ದುಡ್ಡು ಕೊಟ್ಕೊಂಡು ಈ ಥರ ಕೂತ್ರೆ ಯಾರು ಸರ್ ರಿಲೀಸ್ ಮಾಡ್ತಾರೆ? ರಿಲೀಸ್ ಮಾಡಿದ ನೆಕ್ಸ್ಟ್ ದಿನದಿಂದಾನೆ ಅವ್ನಿಗೆ ಬರಲ್ಲ ದುಡ್ಡು ತಾನೆ. ಯಾರೇ ಆಗಲಿ ಆ್ಯಸ್ ಎ ನಾರ್ಮಲ್ ನಾವು ಮಾತಾಡೋಣ ಸರ್. ಖಂಡಿತ. ನೆಲದ ಮಾಡಿದ್ದೀನಿ ಅಂತ ಒಂದು ಮುಕ್ಕಾಲು ಲಕ್ಷದ್ದು ಮಂಚ ಕೊಡ್ಸೋದಂತೆ ಸರ್, ನಾನೇ ಬರಲಿ ಯಾವುದೋ ಕಾಟನ್ ಹಾಸಿಗೆ ಬದುಕ್ತೀವಿ ಸರ್, ಇವರು ಬಜ್ಜರೆ ಒಂದು ಮೂಕರ ಲಕ್ಷದ ಕೊಡ್ಸಿದ್ದಾರೆ. ಹೆಂಡತಿ ಮಗು ನೆಲದ ಮೇಲೆ ಮಲಗಿರೋ ಫೋಟೋ ಕಳ್ಸೋಣ ರಾತ್ರಿ ಹೊತ್ತು ನನಗೆ ಸರ್. ಇಂತ ಏನ್ ಮಾಡ್ತೀರಾ ಸರ್ ಸರ್? ಅವ್ನು ಡೈಲಿ ಅವ್ನು ಊಟ ಮಾಡೋ ತಿಂಡಿ ದೇವರಣ್ಣಲ್ಲಿ ಶಾಕಿಂಗ್ ಸರ್. ನಾವು ತಿನ್ನಲ್ಲ ಸರ್, ಪ್ರತಿ ದಿನ ಬೆಳಿಗ್ಗೆ ಎದ್ರೆ ಇಡ್ಲಿ ಕಾಲು ಸೂಪು. ಸಾರಿ ಸರ್, ಬೇಜಾರು ಮಾಡ್ಕೊಡಿ. ಇಡ್ಲಿ ಕಾಲು ಸೂಪು, ಮಧ್ಯಾಹ್ನ ಕಂಪಲ್ಸರಿ ಬಿರಿಯಾನಿ, ಮೂರು ನಾಲ್ಕು ಗಂಟೆ ಒಳಗಡೆ ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮು. ಬಾಮಾರಿ ಸರ್ ಜೊತೆ ಮಾತಾಡೋಣ. ಬಾಮಾರಿ ಸರ್ ಜೊತೆ ಮಾತಾಡ್ಬಿಟ್ಟು ಅದೇನಿದೆ ಫರ್ದರ್ ನಾವು ಇದು ಮಾಡ್ಬಿಟ್ಟು 27ಕ್ಕೆ ರಿಲೀಸ್ ಮಾಡಕ್ಕೆ ನಾವು ಟ್ರೈ ಮಾಡ್ಬೇಕು ಸರ್. ಓಕೆ ಅಲ್ವಾ ಸರ್? ಹೌದು ಸರ್. ಅದೇ ಬಾಮಾರಿ ಸರ್, ಅದೇ ಸರ್ ನಿಮಗೆ ತಲುಪಿ ಎಲ್ಲ ಹೇಳಿದೀವಿ. ಖಂಡಿತ, ಅವ್ರ ನಂಬರ್ ಕೊಡಿ, ಕರ್ಸೋಣ. ಏನು ನಮ್ಮ ಕಡೆ ಏನಾದ್ರು ಬೆಟ್ ಮಿಕ್ಕಿದ್ದು ನೀವೆಲ್ಲ ಹೋಟಲ್ ಸ್ಟೇ ಬಂದಿದೆ ಅಂತ ಹೇಳ್ತಾ ಇದ್ದೀರಾ, ಅದೇನು ಬೇಕೋ ನೀವು ನಿಮ್ಮ ಲಾಯರ್ ಇಟ್ಕೊಂಡು ಅದು ಸ್ಟೇ ವೇಕೆಂಟ್ ಮಾಡಿ ಮಾಡಿ. ಸರಿ, ಅಡ್ವಾನ್ಸ್ ಮಾಡ್ಕೋತೀವಿ. ಹಾಂ, ಅಡ್ವಾನ್ಸ್ ಮಾಡ್ಕೊಬೋದು ಇಮಿಡಿಯೇಟ್. ಇಲ್ಲ ಸರ್, ಸಮ್ಮರ್ ವೆಕೇಷನ್ ಮಾಡ್ತೀನಿ ಸರ್, ನಾನು ಪ್ರಯತ್ನ ಮಾಡ್ತೀನಿ ಸರ್. ಯಾಕಂದ್ರೆ ಇವ್ನು ಈ ಮಟ್ಟಕ್ಕೆ ಹೋಗ್ತೀನಿ ಅಂತ ಖಂಡಿತ ಗೊತ್ತಿರಲಿಲ್ಲ. ಖಂಡಿತ ಸರ್, ಲೆಟರ್ ಇದೆ. ಹೌದು, ಎಸ್ ಸರ್.